ನೀನು ಇರುವಂತೆ ಇರು, ಬಿ ಆ್ಯಸ್ ಯು ಆರ್, ಶ್ರೀ ರಮಣ ಮಹರ್ಷಿಗಳ ಬೋಧಾಮೃತ. ಅದನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ನಿರಪೇಕ್ಷ ಶರಣಾಗತಿ ಅಂದರೆ ಏನು ಅಂತ ಪ್ರಶ್ನೆ. ಉತ್ತರ, ತಾನು ತನ್ನನ್ನು ಪೂರ್ಣ ಅರ್ಪಿಸಿಕೊಂಡರೆ ಪ್ರಶ್ನೆ ಕೇಳುವವನು ಮತ್ತು ಕಲ್ಪಿಸುವವನು ಯಾವನೂ ಇರುವುದಿಲ್ಲ. ನಾನು ಎಂಬ ಮೂಲ ಕಲ್ಪನೆಯನ್ನು ಹಿಡಿದುಕೊಳ್ಳುವ ಮೂಲಕ ಇದಂ ಕಲ್ಪನೆಯನ್ನು ನಿರ್ಮೂಲಗೊಳಿಸಿ, ಇದು ಈ ಶರೀರ ಎನ್ನುವುದನ್ನು ಬಿಟ್ಟು ಆತ್ಮವಿಚಾರಣೆ ಮಾಡಬೇಕು. ಅಥವಾ ತಾನು ಅನಿರ್ಬಂಧವಾಗಿ ಯಾವುದೇ ಆತಂಕವಿಲ್ಲದೆ ಅಡ್ಡಿ ಇಲ್ಲದೆ ಪರಮಶಕ್ತಿಗೆ ತನ್ನನ್ನು ಅರ್ಪಿಸಿಕೊಳ್ಬೇಕು. ಯಾವುದೇ ನಿರ್ಬಂಧಗಳಿಲ್ಲದೆ, ಷರತ್ತುಗಳಿಲ್ಲದೆ ಆತ್ಮ ಸಾಕ್ಷಾತ್ಕಾರಕ್ಕೆ ಕೇವಲ ಇವೆರಡೇ ದಾರಿಗಳು ಇರುವವು ಅಂತ ಹೇಳ್ತಾರೆ. ಒಂದು ಇದಂ ಕಲ್ಪನೆಯನ್ನು ನಿರ್ಮೂಲಗೊಳಿಸಿ ಆತ್ಮ ವಿಚಾರಣೆ ಮಾಡುವಂಥದ್ದು, ಅಥವಾ ಪರಮಶಕ್ತಿಗೆ ಸಂಪೂರ್ಣವಾಗಿ ಯಾವುದೇ ಷರತ್ತಿಲ್ಲ ಬೇಷರತ್ತಾಗಿ ಶರಣಾಗುವಂಥದ್ದು ಅಥವಾ ಅರ್ಪಿಸಿಕೊಳ್ಳುವಂಥದ್ದು ಅಂತ. ಅದನ್ನು ನಿರಪೇಕ್ಷ ಶರಣಾಗತಿ ಅಂತ, ಯಾವುದೇ ಅಪೇಕ್ಷೆ ಇಲ್ಲದೆ ಶರಣಾಗುವಂಥದ್ದು ಅಂತ ಹೇಳಿದರೆ ಹಾಗೆ. ಅಂದರೆ ಇದಂ ಕಲ್ಪನೆ ಅಂದರೆ ಈ ದೇಹ ಮನಸ್ಸು ಬುದ್ಧಿ ಇತ್ಯಾದಿಗಳು ಯಾವುದು, ಇಹ ಅಮೂತ್ರ ಫಲಭೋಗ ವಿರಾಗ ಅಂತೇಳಿ, ಇಲ್ಲಿ ಮತ್ತು ಅಲ್ಲಿ ಯಾವುದೇ ಫಲಗಳನ್ನು ಬಯಸದೇ ಇರತಕ್ಕಂಥದ್ದು, ಅಥವಾ ಅಂದರೆ ಬಯಸದೇ ಇದ್ದು ಆತ್ಮವಿಚಾರಣೆ ಮಾಡುವಂಥದ್ದು, ಅಥವಾ ತಾನು ಸಂಪೂರ್ಣವಾಗಿ ಬೇಷರತ್ತಾಗಿ ಯಾವುದೇ ಷರತ್ತಿಲ್ಲದೆ ಶರಣಾಗುವಂಥದ್ದು ಪರಮಶಕ್ತಿಗೆ ಅರ್ಪಿಸಿಕೊಳ್ಳತಕ್ಕಂಥದ್ದು. ಹೀಗೆ ಇದನ್ನು ನಿರಪೇಕ್ಷ ಶರಣಾಗತಿ ಅಂತ ಹೇಳ್ತಾರೆ. ಯಾವುದೇ ಅಪೇಕ್ಷೆ ಇಲ್ಲದೆ ಶರಣಾಗುವಂಥದ್ದು. ಈಗ ಭಗವಂತನಿಗೆ ಶರಣಾಗೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ನನಗೆ ಅದಾಗಬೇಕು ಇದಾಗಬೇಕು ಅಂತೇಳಿ, ಅದಲ್ಲ ಇದು. ಇದು ನಿರಪೇಕ್ಷ ಶರಣಾಗತಿ ಅಂತೇಳಿ, ಯಾವುದೇ ಅಪೇಕ್ಷೆ ಇಲ್ಲದೆ. ದೇವರ ಅಥವಾ ಮುಕ್ತಿಯ ಸಲುವಾಗಿ ಸಹ ತಾನು ಇಚ್ಛೆಯನ್ನು ಮಾಡಬಾರದೆಂಬುದು ಪೂರ್ಣ ಶರಣಾಗತಿಗೆ ಅವಶ್ಯವಲ್ಲವೇ? ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ತಾನು ಏನನ್ನು ಬಯಸಬಾರದು ಅಂತ ಹೇಳಿದರೆ ದೇವರನ್ನು ಬಯಸಬಾರದು ಅಥವಾ ಮುಕ್ತಿಯನ್ನು ಬಯಸಬಾರ್ದಲ್ವೇ ಪೂರ್ಣ ಶರಣಾಗತಿ ಆಗಬೇಕಿದ್ರೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ, ನಿಮ್ಮ ಸ್ವಂತದ ಯಾವ ಇಚ್ಛೆಯೂ ನಿಮಗೆ ಇರಕೂಡದು ಎಂಬುದು ಪೂರ್ಣ ಶರಣಾಗತಿಗೆ ಅತ್ಯಗತ್ಯ. ನಿಮಗೋಸ್ಕರವಾಗಿ ಏನೋ ಬೇಕು ಅಂತೇಳಿ ಬಯಸಿಕೊಂಡು ಶರಣಾಗುವಂಥದ್ದು ಪೂರ್ಣ ಶರಣಾಗತಿ ಅಲ್ಲ. ನಿಮ್ಮದೇ ಆದ ಯಾವ ಇಚ್ಛೆಯೂ ಇರದೆ, ಅಂದರೆ ದೇವರು ಕೊಟ್ಟಿದ್ದರಲ್ಲಿ ನೀವು ತೃಪ್ತರಾಗಿ ಇರತಕ್ಕದ್ದು, ಅದು ಸಂಪೂರ್ಣ ಶರಣಾಗತಿ ಅಂತ ಹೇಳಿದರೆ. ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿದರೆ ಅದು ಸಂಪೂರ್ಣ ಶರಣಾಗತಿ ಅಲ್ಲ, ಅದು ಆ ಬಯಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಶರಣಾಗತಿ. ಹಾಗಲ್ಲ, ಕೇವಲ ಯಾವುದೇ ಅಪೇಕ್ಷೆಗಳಿಲ್ಲದ ಶರಣಾಗತಿ, ಅದು ನಿಜವಾದಂಥ ಶರಣಾಗತಿ ಅಂತೇಳಿ. ಆ ವಿಷಯದ ಬಗ್ಗೆ ಈಗ ನನಗೆ ಪೂರ್ಣ ತೃಪ್ತಿಯಾಗಿದೆ, ನಾನು ಶರಣಾಗತಿಯನ್ನು ಹೊಂದಲು ಯಾವ ಯಾವ ಹಂತಗಳು ಇವೆ ಎಂಬುದನ್ನು ನಾನು ತಿಳಿಯಬಯಸುತ್ತೇನೆ ಅಂತೇಳಿ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಎರಡು ಮಾರ್ಗಗಳಿವೆ. ನಾನು ಎಂಬುದರ ಮೂಲವನ್ನು ಶೋಧಿಸಿ ಅದರಲ್ಲಿ ಅಹಂಭಾವವು ವಿಲೀನವಾಗುವುದು ಒಂದು ದಾರಿ. ನಾನು ಎಂಬುದರ ಮೂಲ ಯಾವುದು ಅಂತ ಹುಡುಕಬೇಕು, ಅದರಲ್ಲಿ ಈ ಅಹಂಭಾವ ಯಾವುದಿದೆ, ದೇಹ ಬುದ್ಧಿ ಮನಸ್ಸು ನಾನು ಎನ್ನುವಂಥ ಭಾವ ಯಾವುದಿದೆ ಅದು ವಿಲೀನವಾಗಬೇಕು ಆ ಪರಮ ಹೆಚ್ಚಿನ ಆ ಮೂಲವಾದ ನಾನುವಿನಲ್ಲಿ. ನಾನು ಸ್ವತಃ ಅಸಹಾಯಕನಿರುವೆನು, ದೇವನೊಬ್ಬನೇ ಸರ್ವಸಮರ್ಥನಿದ್ದಾನೆ, ಅವನಿಗೆ ನನ್ನನ್ನು ನಾನು ಪೂರ್ಣ ಅರ್ಪಿಸಿಕೊಳ್ಳದ ಹೊರತು ನನ್ನ ರಕ್ಷಣೆಗೆ ಬೇರೊಂದು ಸಾಧನವು ಯಾವುದೂ ಇಲ್ಲ ಎಂಬ ಅನಿಸಿಕೆಯೇ ಮತ್ತೊಂದು ದಾರಿ. ಒಂದು ದಾರಿ ವಿಚಾರಣಾ ಮಾರ್ಗ, ಇನ್ನೊಂದು ಶರಣಾಗತಿಯ ಮಾರ್ಗ. ಈ ವಿಧಾನದಿಂದ ದೇವನೊಬ್ಬನೇ ಇದ್ದು ಅಹಂಕಾರವು ಲೆಕ್ಕಕ್ಕೆ ಇಲ್ಲ ಎಂಬ ನಿಶ್ಚಿತ ಅಭಿಪ್ರಾಯವನ್ನು ತಾನು ಕ್ರಮೇಣ ಬೆಳೆಸಿಕೊಡ್ತಾನೆ. ಪೂರ್ಣ ಶರಣಾಗತಿಯು ಆತ್ಮಜ್ಞಾನ ಅಥವಾ ಮುಕ್ತಿಗೆ ಇನ್ನೊಂದು ಹೆಸರು. ಪೂರ್ಣ ಶರಣಾಗತಿ ಅಂದರೆ ಏನರ್ಥ? ನಾನೆಂಬುದಿಲ್ಲ, ಎಲ್ಲ ನೀನೇ ಅಂತೇಳಿ. ನಾನಂದರೆ ಜೀವಭಾವ ಎನ್ನುವಂಥದ್ದಿಲ್ಲ, ಕೇವಲ ಆತ್ಮಭಾವ ಒಂದೇ ಅಂತೇಳಿ. ಶರಣಾಗತಿಯು ಹೆಚ್ಚು ಸುಲಭ ಇದೆ, ಆ ಮಾರ್ಗವನ್ನು ಅನುಸರಿಸಲು ನಾನು ಇಚ್ಛಿಸಬಹುದೇ ಅಂತ ಪ್ರಶ್ನೆ ಮಾಡಿದೆ. ಯಾವುದೇ ಮಾರ್ಗವನ್ನು ನೀವು ಅನುಸರಿಸಿದರೂ ಅದರಲ್ಲಿ ನಿಮ್ಮತನವನ್ನು ನೀವು ಕಳೆದುಕೊಳ್ಳಬೇಕಾಗುವುದು. ಯಾವುದು ನಿಮ್ಮತನ? ನೀವು ದೇಹ ಮನಸ್ಸು ಬುದ್ಧಿ ಅಂಥವ ಇಂಥವ ಎನ್ನತಕ್ಕಂತಹದ್ದು ಅದು ನಿಮ್ಮತನ, ಅದನ್ನು ಕಳ್ಕೊಳ್ಬೇಕಾಗ್ತದೆ. ಯಾವುದೇ ಮಾರ್ಗ, ನೀನೇ ಎಲ್ಲವೂ ಆಗಿರುವಿ, ನಿನ್ನ ಅಥವಾ ದೇವರ ಸಂಕಲ್ಪವೇ ಸತ್ಯವಾದ್ದು ಎಂಬ ಹಂತಕ್ಕೆ ನೀವು ತಲುಪಿದಾಗ ಮಾತ್ರ ಶರಣಾಗತಿ ಪೂರ್ಣವಾಗ್ತದೆ. ಆತ್ಮಸ್ವರೂಪ ಸ್ಥಿತಿಯು ಜ್ಞಾನಕ್ಕೆ ಭಿನ್ನವಿರುವುದಿಲ್ಲ. ಆತ್ಮದ ಸ್ವರೂಪ ಸ್ಥಿತಿ ಯಾವುದಿದೆ ಅದು ಮತ್ತು ಜ್ಞಾನ ಎರಡೂ ಒಂದೇ. ಅಂದರೆ ಅರಿವೇ ಎಲ್ಲರಲ್ಲಿ ಇರುವಂಥದ್ದು, ಎಲ್ಲರಲ್ಲಿ ಇರುವಂಥದ್ದು ಯಾವುದು? ಅರಿವು ಚಿತ್. ಸೋ ಚಿತ್ ಅಂದರೆ ಜ್ಞಾನ, ಅರಿವು. ಸೋಹಂ ಅಲ್ಲಿ ಇರವು ಅರಿವು ಆನಂದ ಅಂತೇಳಿ, ಸತ್ ಚಿತ್ ಆನಂದ. ಸೋಹಂ ಅಂದರೆ ಅವನೇ ನಾನಿದ್ದೇನೆ ಎಂಬ ನಿಶ್ಚಯದಲ್ಲಿ ದ್ವೈತ ಎರಡೆಂಬ ಭಾವ ಇರುತ್ತದೆ. ಯಾಕೆ? ಎರಡಿದೆ ಅಲ್ಲಿ, ಅವನೇ ನಾನು ಇದ್ದೇನೆ, ಅವನು ನಾನು ಎರಡಿದೆ ಅಲ್ಲಿ.
ಶರಣಾಗತಿಯಲ್ಲಿ ಅದ್ವೈತವೇ ಇದೆ, ಅಭೇದ ಸ್ಥಿತಿ. ನೀನೇ ಎಲ್ಲ ಅಂಥೇಳಿ ಸಂಪೂರ್ಣ ಶರಣಾಗತಿಯಲ್ಲಿ ನಾನು ಎನ್ನುವಂಥದ್ದೇ ಇಲ್ಲ, ನಾನು ಶೂನ್ಯ, ನೀನೇ ಪೂರ್ಣ, ಅದು ಸಂಪೂರ್ಣ ಶರಣಾಗತಿ. ಅದ್ವೈತ ಭಾವ ಅಲ್ಲಿ ಒಂದೇ ಇರುವುದು, ಎರಡಿಲ್ಲ, ನಾನೆಂಬುದಿಲ್ಲ ಅಂತ. ಅದನ್ನೇ ಕನಕದಾಸರು ಕೂಡ ಹೇಳಿದ್ದಾರೆ, ಅದ್ವೈತಿಗಳಾದರೂ ಕೂಡ ನಾನು ಹೋದರೆ ಹೋದೇನು ಅಂತ ಮುಕ್ತಿಗೆ. ನಾನು ಅಂದರೆ ನಾನೆಂಬ ಭಾವ ಹೋದರೆ ಮುಕ್ತಿಗೆ ಹೋಗಬಲ್ಲೆ ಅಂತೇಳಿ. ಹೀಗೆ ನಿಜಸ್ವರೂಪದಲ್ಲಿ ದ್ವೈತವೂ ಇಲ್ಲ ಅದ್ವೈತವೂ ಇಲ್ಲ, ಆದರೆ ಯಾವುದು ಎಂದೆಂದೂ ಎಲ್ಲರಲ್ಲಿಯೂ ಇರುವುದೋ ಅದೇ ಇರುವುದು. ನಿಜಸ್ವರೂಪದಲ್ಲಿ ಯಾವುದು ಎಂದೆಂದೂ ಎಲ್ಲರಲ್ಲಿ ಇರ್ತದೋ ಅದೇ ಇರ್ತದೆ ಹೊರತು ದ್ವೈತ ಅದ್ವೈತ ಯಾವುದು ಇರುವುದಿಲ್ಲ, ಅದೆಲ್ಲ ಮಾಯೆ. ಶರಣಾಗತಿಯು ಸುಲಭವೆಂದು ತೋರ್ತದೆ, ಯಾಕಂದರೆ ನಾನು ಶರಣಾಗಿದ್ದೇನೆ ಎಂದು ಬಾಯಿಂದ ಒಮ್ಮೆ ಉಚ್ಚರಿಸಿಬಿಟ್ಟು ತಮ್ಮ ಸ್ವಾಮಿಯ ಮೇಲೆ ಭಾರ ಹಾಕಿದರೆ ತಾವು ಮುಕ್ತರಾಗಬಲ್ಲೆವು ಹಾಗೂ ಮನಬಂದತೆ ಮಾಡಬಲ್ಲೆವು ಎಂದು ಜನರು ದ್ವೈತ ಕಲ್ಪನೆ ಮಾಡ್ತಾರೆ. ಇದು ಆತ್ಮವಂಚನೆ. ಆದರೆ ನಿಜ ಸ್ಥಿತಿ ಏನೆಂದರೆ ಶರಣಾಗತಿಯನ್ನು ಹೊಂದಿದ ಮೇಲೆ ನಿಮಗೆ ರಾಗದ್ವೇಷಗಳು ಇರಲಾರವು. ನಿಮ್ಮ ಮನಸ್ಸಂಕಲ್ಪವು ಪೂರ್ಣವಾಗಿ ಇಲ್ಲವಾಗಬೇಕು, ಅದರ ಸ್ಥಾನವನ್ನು ಸ್ವಾಮಿಯ ಸಂಕಲ್ಪವು ಆಕ್ರಮಿಸಬೇಕು. ಇದೇ ಆತ್ಮಾಹುತಿಯ ನಿಜ ಸ್ಥಿತಿ. ಈ ಪ್ರಕಾರ ಅಹಂಕಾರದ ನಾಶವು ಜ್ಞಾನಕ್ಕೆ ಭಿನ್ನವಲ್ಲದ ನಿಜ ಸ್ಥಿತಿಯನ್ನು ತಂದುಕೊಡುತ್ತದೆ. ಆದ್ದರಿಂದ ಯಾವುದೇ ದಾರಿಯಿಂದ ಹೋದರೂ ನೀವು ಜೀವ ಪರಮರ ಏಕತ್ವ ಜ್ಞಾನಕ್ಕೇ ಬರಬೇಕಾಗುವುದು. ಅಹಂಕಾರವನ್ನು ಕೊಲ್ಲುವ ಉತ್ತಮ ಮಾರ್ಗ ಯಾವುದು ಅಂತ ಪ್ರಶ್ನೆ ಮಾಡ್ತಾರೆ. ಪ್ರತಿಯೊಬ್ಬನಿಗೆ ಯಾವ ಮಾರ್ಗವು ಅತ್ಯಂತ ಸುಲಭವಾಗಿ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿ ತೋರುವುದೋ ಅದೇ ಮಾರ್ಗವು ಅವನಿಗೆ ಉತ್ತಮವಾಗಿದೆ. ಇದು ಅತ್ಯಂತ ಹೆಚ್ಚಿನ ಸಮರ್ಪಕವಾದಂಥ ಉತ್ತರ. ಇದು ಪ್ರತಿಯೊಬ್ಬನಿಗೆ ಯಾವ ಮಾರ್ಗವು ಅತ್ಯಂತ ಸುಲಭವಾಗಿ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿ ತೋರುವುದೋ ಅದೇ ಮಾರ್ಗವು ಅವನಿಗೆ ಉತ್ತಮವಾಗಿದೆ. ಆ ಮಾರ್ಗಗಳು ಅಹಂಕಾರವು ಆತ್ಮನಲ್ಲಿ ವಿಲೀನವಾಗುವ ಒಂದೇ ಗುರಿಗೆ ಕೊಂಡೊಯ್ಯುವುದರಿಂದ ಶರಣಾಗತಿ ಮತ್ತು ಆತ್ಮವಿಚಾರಣೆ ಎರಡೂ ಸಮಸಮವಾಗಿ ಯೋಗ್ಯವಾಗಿವೆ. ಭಕ್ತನು ಯಾವುದನ್ನು ಶರಣಾಗತಿ ಎಂದು ಕರೆಯುವನೋ ಅದನ್ನೇ ವಿಚಾರ ಮಾರ್ಗದ ಸಾಧಕನು ಜ್ಞಾನವೆಂದು ಕರೀತಾನೆ. ಅದನ್ನೇ ಭಕ್ತನು ಪರಾಭಕ್ತಿ ಅಂತೇಳಿ, ಅಂದರೆ ಭಕ್ತನು ಶರಣಾಗತಿ ಅಂತ ಕರೀತಾನೆ ಪ್ರಪತ್ತಿ ಮಾರ್ಗದವನು. ಆಮೇಲೆ ಭಕ್ತನು ಪರಾಭಕ್ತಿ ಅಂತ ಕರೀತಾನೆ ಜ್ಞಾನಿಯು ಅಥವಾ ಉಪಾಸಕ ಶರಣಾಗತಿ ಅಂತ ಕರಿಬೋದು. ಭಕ್ತ ಏನು ಪರಾಭಕ್ತಿ, ಭಕ್ತಿಯಲ್ಲಿ ಹೆಚ್ಚಿನದು, ಶರಣಾಗತಿಯಲ್ಲಿ ಹೆಚ್ಚಿನದು ಸಂಪೂರ್ಣ ಶರಣಾಗತಿ. ಅದನ್ನೇ ವಿಚಾರ ಮಾರ್ಗದಲ್ಲಿ ಸಾಧಕನು ಬ್ರಹ್ಮಜ್ಞಾನ ಅಂತ ಹೇಳೋದು ಅದನ್ನೇ. ಅಹಂಕಾರವು ಯಾವ ಮೂಲದಿಂದ ಉದಿಸುವುದೋ ಇಬ್ಬರೂ ಅದನ್ನು ತಿರುಗಿ ಅದೇ ಮೂಲದಲ್ಲಿ ಮುಳುಗಿಸಲು ಪ್ರಯತ್ನ ಮಾಡ್ತಾರೆ. ಯಾವ ಮೂಲದಿಂದ ಅಹಂ ಎನ್ನುವಂಥದ್ದು ಉದಯವಾಯಿತೋ ಅದೇ ಮೂಲದಲ್ಲಿ ಆ ಅಹಮನ್ನು ಮುಳುಗಿಸುವಂಥ ಪ್ರಯತ್ನವನ್ನು ಈ ಸಾಧಕರು ಮಾಡ್ತಾರೆ. ಅನುಗ್ರಹವು ಅಂಥ ಯೋಗ್ಯತೆಯನ್ನು ಮುಮುಕ್ಷುವಿನಲ್ಲಿ ತ್ವರಿತಗೊಳಿಸುವುದಿಲ್ಲವೇ ಅಂತ ಪ್ರಶ್ನೆ. ಯಾರದಾದರೂ ಅನುಗ್ರಹ, ದೇವರದ ಗುರುಗಳದ ಅನುಗ್ರಹ ಅಂಥ ಯೋಗ್ಯತೆಯನ್ನು ಮುಮುಕ್ಷುವಿನಲ್ಲಿ, ಮೋಕ್ಷಾಕಾಂಕ್ಷೆಯಲ್ಲಿ ಹೆಚ್ಚು ವೇಗಗೊಳಿಸುವುದಿಲ್ಲವೇ, ಯೋಗ್ಯತೆಯನ್ನು ಹೆಚ್ಚು ಮಾಡೋದಿಲ್ವೇ? ಅದನ್ನು ದೇವರಿಗೆ ಬಿಟ್ಟುಬಿಡಿ ಅಂತ ಹೇಳ್ತಾರೆ ಉತ್ತರ. ಮುಕ್ತ ಮನಸ್ಸಿನಿಂದ ಶರಣಾಗತರಾಗಿ, ಅದು ವೇಗವಾಗಿ ಆಗಬೇಕೋ ನಿಧಾನವಾಗಿ ಆಗಬೇಕು ಅನ್ನೋದು ಅವನಿಗೆ ಅದನ್ನು ಬಿಟ್ಟುಬಿಡಿ. ಅದನ್ನು ಎಲ್ಲ ಸಂಕಲ್ಪ ಅವನಿಗೆ ಬಿಟ್ಟುಬಿಡಿ, ಸಂಕಲ್ಪ ಮಾಡಬೇಡಿ. ಮುಕ್ತ ಮನಸ್ಸಿನಿಂದ ಶರಣಾಗತರಾಗಿರಿ. ಎರಡರಲ್ಲಿ ಒಂದನ್ನು ಮಾಡತಕ್ಕದ್ದು, ನಿಮ್ಮ ಅಸಮರ್ಥತೆಯನ್ನು ಒಪ್ಪಿಕೊಂಡು ಪರಮಾತ್ಮ ಶಕ್ತಿಯ ಸಹಾಯವನ್ನು ಬಯಸುವ ಮೂಲಕ ಶರಣ್ಯ ಭಾವ ತಾಳಿರಿ, ಅಥವಾ ನಾನುವಿನ ಮೂಲಕ್ಕೆ ಹೋಗಿ ಆತ್ಮನಲ್ಲಿ ಲೀನವಾಗುವ ಅನುಸಂಧಾನ ಮಾಡಿ. ಎರಡೂ ರೀತಿಯಿಂದಲೂ ನೀವು ದುಃಖದಿಂದ ಬಿಡುಗಡೆಯನ್ನು ಹೊಂದುತ್ತೀರಿ. ಶರಣಾಗತರಾದವರನ್ನು ದೇವರೆಂದು ಕೈಬಿಡಲಾರ, ಬಹಳ ಚೆನ್ನಾಗಿ ಹೇಳ್ತಾರೆ. ಶರಣಾಗತರಾದ ಮೇಲೆ ಮನಸ್ಸಿನ ಪ್ರೇರೇಪಣೆ ಏನಿರುವುದು? ಶರಣಾಗತ ಮನಸ್ಸು ಪ್ರಶ್ನೆ ಕೇಳುವುದೇ ಕೇಳಲಾರದು. ಯಾಕೆ ಪ್ರಶ್ನೆ ಕೇಳೋದು ಅಂದರೆ ಶರಣಾಗಲಿಲ್ಲ ಅಂತ ಅರ್ಥ. ಇನ್ನಷ್ಟು ಪ್ರಶ್ನೆ ಕೇಳ್ತಾನೆ ಇರುವುದು, ಪ್ರಶ್ನೆ ಮುಗಿಯುವುದೇ ಇಲ್ಲ. ಅಂದರೆ ಎಲ್ಲವೂ ನೀನೇ ಅಂತ ಆಗಿಬಿಟ್ರೆ ಪ್ರಶ್ನೆ ಕೇಳುವ ಎಲ್ಲಿದ್ದಾನೆ? ಪ್ರಶ್ನೆ ಕೇಳುವ ಇದ್ದಾನೆ ಅಂತ ಆದರೆ ಪ್ರಶ್ನೆ ಕೇಳೋದು ಅಂದರೆ ಎಲ್ಲವೂ ನೀನೇ ಅಂತ ಆಗಲಿಲ್ಲ, ಆಗಲಿ ಸಂಪೂರ್ಣ ಶರಣಾಗತಿ ಆಗಲಿಲ್ಲ ಅಂತ ಅರ್ಥ. ಪ್ರಶ್ನೆ ಕೇಳ್ತಾನೆ ಅಂತಾದರೆ ಶರಣಾಗತನಾಗಲು ನಿರಂತರ ಬಯಸುವುದರಿಂದ ಹೆಚ್ಚಿನ ಅನುಗ್ರಹವು ಲಭಿಸುವುದೆಂದು ನಾನು ನಿರೀಕ್ಷಿಸಲೇ. ಅಂತಿಮವಾಗಿ ಒಮ್ಮೆ ಶರಣಾಗತರಾಗಿ ಬಯಕೆ ಉಳಿದರೆ ಕೇಳಿ. ಅಂತಿಮವಾಗಿ ನೀವು ಒಮ್ಮೆ ಶರಣಾಗತರಾಗಿ, ಪರಿಪೂರ್ಣವಾಗಿ ಶರಣಾಗತರಾಗಿ ಆಮೇಲೆ ನಿಮಗೆ ಏನಾದರೂ ಬಯಕೆ ಉಳಿದರೆ ಕೇಳಿ ಅಂತ ಹೇಳ್ತಾರೆ, ಚಾಲೆಂಜ್ ಮಾಡ್ತಾರೆ ಬ್ರಹ್ಮ ಮಹರ್ಷಿಗಳು. ಕರ್ತೃತ್ವ ಭಾವವನ್ನು ಇಟ್ಟುಕೊಂಡಿರುವವರೆಗೂ ಇಚ್ಛೆ ಎನ್ನುವಂಥದ್ದು ಇರ್ತದೆ. ನಾನು ಮಾಡುವ, ನಾನು ಅದರ ಫಲವನ್ನು ಎನ್ನುವ ಭಾವ ಇರುವವರೆಗೂ ಇಚ್ಛೆ ಎನ್ನುವುದು ಇರ್ತದೆ. ಅದು ಬೇಕು, ಇದು ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದೇ ಬಂಧನಕಾರಿ ಆ ಇಚ್ಛೆ. ಹಾಗಾಗಿ ಇಚ್ಛೆ ಬಂಧನಕಾರಿ ಅಂದರೆ ಏನರ್ಥ? ಕರ್ತೃತ್ವ ಭಾವವೇ ಬಂಧನಕಾರಿ. ಅಹಂಕಾರ ಇಲ್ಲದಾದಾಗ ಮಾತ್ರ
ನಾನು ಮಾಡುವ ಏನೋ ಭಾವ ಇಲ್ಲದಾಗ ಮಾತ್ರ ಆತ್ಮನ ಶುದ್ಧ ರೂಪದಲ್ಲಿ ಹೊಳೆಯುತ್ತಾನೆ. ಶಾಂತನಾಗಿ ನಾನು ದೇವರಿದ್ದೇನೆ ಎಂದು ತಿಳಿಯಿರಿ. ಶಾಂತನಾಗಿ ಏನು ತಿಳಿಯಬೇಕು? ನಾನು ದೇವರಿದ್ದೇನೆ, ದೇವರಾಗಿದ್ದೇನೆ ಅಂತ ಹೇಳಿ ತಿಳಿಯಿರಿ ಅಂತ. ಇಲ್ಲಿ ಶಾಂತಿ ಅಂದರೆ ಪೂರ್ಣ ವ್ಯಕ್ತಿತ್ವದ ನಾಶ. ಇಲ್ಲಿ ವ್ಯಕ್ತಿತ್ವ ನಾಶ ಅಂದರೆ ಏನು? ನಾನು ಇಂಥವ, ನಾನು ಕೃಷ್ಣಮೂರ್ತಿ, ನಾನು ಸುರೇಶ, ನಾನು ರಮೇಶ, ನಾನು ಪಾರ್ವತಿ, ನಾನು ಯಾವುದೋ ಒಂದು ಹೆಸರು ಇರ್ತದಲ್ಲ, ಅದಲ್ಲ. ಅದನ್ನೆಲ್ಲ ಬಿಟ್ಟು ಪೂರ್ಣ ವ್ಯಕ್ತಿತ್ವದ ನಾಶವಾಗಬೇಕು. ಅಂದರೆ ಅರ್ಥ ಏನು? ಅದರೊಳಗಿರೋ ಪರತತ್ವವೇ ನಾನು. ಅದೇ ಸಮಗ್ರ ಶರಣಾಗತಿ. ಶಾಂತಿಯಲ್ಲಿ ಮನಸ್ಸಿನ ಯಾವ ಕ್ಷೋಭೆಯೂ ಇರುವುದಿಲ್ಲ. ಇಚ್ಛೆ, ಕರ್ತೃತ್ವ ಭಾವ, ವ್ಯಕ್ತಿತ್ವದ ಅಭಿಮಾನ ಇವೇ ಮನಸ್ಸಿನ ಕ್ಷೋಭೆಗೆ ಕಾರಣವಾಗಿವೆ. ಅವನ್ನು ನಿಲ್ಲಿಸಿದರೆ ಶಾಂತಿಯೇ ಇರ್ತದೆ. ಇಲ್ಲಿ ತಿಳಿಯುವುದೆಂದರೆ ಇರುವುದು ಅಂತೇಳಿ ಅರ್ಥ. ನಾನು ದೇವರಿದ್ದೇನೆ ಅಂತ ತಿಳಿಯೋದ್ರಿಂದ ಏನರ್ಥ? ನಾನು ದೇವರ ಆಗಿದ್ದೇನೆ ಅಂತೇಳಿ ಅರ್ಥ ತಿಳಿಯುವುದು ಅಂದರೆ. ಅದು ಜ್ಞಾತೃಜ್ಞಾನ ಹಾಗೂ ಜ್ಞೇಯ ರೂಪ ತ್ರಿಪುಟಿಯನ್ನು ಒಳಗೊಂಡ ಸಾಪೇಕ್ಷಿಕ ಜ್ಞಾನವಲ್ಲ. ನೀನು ಅದೇ ಆಗಿದ್ದೀಯಪ್ಪ. ತತ್ ತ್ವಂ ಅಸಿ, ನೀನು ಆಗಿದ್ದೀಯ ಅಂತ ತಿಳ್ಕೊ ಅಂತ ಹೇಳಲಿಕ್ಕೆ ನೀನಿಲ್ಲ, ಬೇರೆ ಅದೇ ಇರುವುದು ಒಂದೇ, ನೀನು ಅಂತ ಬೇರೆ ಇಲ್ಲ ಅಂತ. ನಾನು ದೇವರಿದ್ದೇನೆ ಅಥವಾ ಪರಮಾತ್ಮನಿದ್ದೇನೆ ಎಂಬ ಆಲೋಚನೆ ಸಹಾಯಕವಾಗುವುದು ಅಂತ ಪ್ರಶ್ನೆ ಮಾಡ್ತಾರೆ. ನಾನು ನಾನೇ ಆಗಿದ್ದೇನೆ, ನಾನು ಇದ್ದೇನೆ ಎಂಬುದೇ ದೇವರು. ಯಾಕೆ? ಅಸ್ತಿತ್ವವೇ ದೇವರು, ಇರುವಿಕೆ. ನಾನು ದೇವರಿದ್ದೇನೆ ಎಂದು ಭಾವಿಸುವುದಲ್ಲ, ನಾನು ಇದ್ದೇನೆ ಎಂದು ಸಾಕ್ಷಾತ್ಕರಿಸಿಕೊಳ್ಳಿ. ನಾನು ನೀವು ಇದ್ದೀರಾ, ಇರುವುದು ಹೌದಾ? ಪ್ರಶ್ನೆ ಮಾಡಿ. ಆ ಇರುವಿಕೆ ಯಾವುದು? ಅದೇ ಪರಮಾತ್ಮ. ಪರಮಾತ್ಮ ಇಲ್ಲದೆ ಒಂದು ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದೊಂದೇ ಇರುವುದಪ್ಪ, ನೀನು ಅಂತ ಬೇರೆ ಇಲ್ಲ ಅಂತ ತಿಳಿಬೇಕು. ನಾನು ಎನ್ನುವಂಥದ್ದು ಬೇರೆ ಇಲ್ಲ, ನಾನು ಇದ್ದೇನೆ ಎಂದು ಸಾಕ್ಷಾತ್ಕರಿಸಿಕೊಳ್ಳಿರಿ. ಆದರೆ ನಾನು ಇದ್ದೇನೆ ಎಂಬ ಬಗ್ಗೆ ಆಲೋಚಿಸಬೇಡಿ. ನಾನು ದೇವರಿದ್ದೇನೆ ಎಂದು ತಿಳಿ ಎಂದು ಹೇಳಲಾಗಿದೆ, ಆದರೆ ನಾನು ದೇವರಿದ್ದೇನೆ ಎಂದು ಭಾವಿಸು ಎಂದು ಹೇಳಿಲ್ಲ. ಭಾವನೆ ಮಾಡುವುದಲ್ಲ, ಮತ್ತೆ ನಾನು ಇದ್ದೇನೆ ಎಂಬ ಅರಿವಿನಲ್ಲಿ, ಮನಸ್ಸಿನ ಆಲೋಚನೆ ಅಥವಾ ಕಲ್ಪನೆ, ಅರಿವಿನಲ್ಲಿ ಮನಸ್ಸಿನ ಆಲೋಚನೆ ಅಥವಾ ಕಲ್ಪನೆ ಇಲ್ಲ ಎನ್ನುವಂಥ ಭಾವವನ್ನು ಇಲ್ಲಿ ಹೇಳಿದ್ದಾರೆ. ಮನಸ್ಸಿನ ಕಲ್ಪನೆಯನ್ನು ಮಾಡಿಕೊಂಡಿರುವುದಲ್ಲ, ನಾನು ಇದ್ದೇನೆ, ನಾನು ದೇವರು ಅಂತ ಭಾವಿಸುವುದಲ್ಲ, ಮತ್ತು ನಾನು ಅದೇ ಆಗಿದ್ದೇನೆ ಅಂತ ತಿಳಿಯಿರಿ. ಭಾವಿಸಬೇಡಿ, ಕಲ್ಪಿಸಬೇಡಿ, ಊಹಿಸಬೇಡಿ. ಶರಣಾಗತಿಯ ಬಗ್ಗೆ ಮಾತನಾಡುವುದೆಲ್ಲವೂ ಹೇಗಿದೆ ಎಂದರೆ, ಪ್ರಭು ಗಣೇಶನ ಬೆಲ್ಲದ ಮೂರ್ತಿಯಿಂದ ಬೆಲ್ಲವನ್ನು ಚಿವುಟಿ ತೆಗೆದುಕೊಂಡು ಅದೇ ಗಣೇಶನಿಗೆ ನೈವೇದ್ಯ ಸಲ್ಲಿಸಿದಂತಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಶರಣಾಗತಿಯ ಬಗ್ಗೆ ಮಾತನಾಡುವುದು ಅಂದರೆ ಹೇಗೆ? ಈಗ ಗಣೇಶನ ಬೆಲ್ಲದ ಮೂರ್ತಿ ಇದೆ ಅಂತ ಇಟ್ಕೊಳ್ಳುವ, ಅದರಿಂದ ಆ ಬೆಲ್ಲವನ್ನು ಚಿವುಟಿ ಪುನಃ ಗಣೇಶನಿಗೆ ಅದನ್ನು ನೈವೇದ್ಯ ಮಾಡಿದೆ ಹಾಗೆ ಅಂತ. ನಿಮ್ಮ ಶರೀರ, ಮನಸ್ಸು ಮತ್ತು ಎಲ್ಲ ಐಶ್ವರ್ಯವನ್ನು ದೇವರಿಗೆ ನಿವೇದಿಸುವೆನು ಎಂದು ನೀನು ಹೇಳುವಿ. ಅವೆಲ್ಲವನ್ನು ಸಮರ್ಪಿಸಬಲ್ಲೇನೆ ಎನ್ನಲಿಕ್ಕೆ ಅವು ನಿನ್ನವೇ, ಅವೆಲ್ಲವೂ ಅವನದೇ ತಾನೆ, ಮತ್ತು ಯಾರಿಗೆ ಕೊಡೋದು? ಅತಿ ಹೆಚ್ಚೆಂದರೆ ಆ ನಿನ್ನ ಒಡೆತನದ ದೇಹಾದಿಗಳು ಈವರೆಗೆ ನನ್ನದೆಂದು ತಪ್ಪು ತಿಳಿದುಕೊಂಡಿದ್ದೆನು. ಈಗ ನಾನು ಅವುಗಳು ನಿನ್ನವೆಂದು ಮನಗಂಡೆನು, ಅವು ನನ್ನವೆಂಬ ಅಭಿಮಾನದಿಂದ ಇನ್ನೆಂದೂ ವ್ಯವಹರಿಸೇನು ಎಂದು ಮಾತ್ರ ನೀನು ಹೇಳಬಲ್ಲೆ. ದೇವರು ಅಥವಾ ಆತ್ಮನ ಹೊರತು ಬೇರೆಯೇನೂ ಇರುವುದಿಲ್ಲ. ನೋಡಿ, ಇದು ಆತ್ಯಂತಿಕ ಹೇಳಿಕೆ, ಫೈನಲ್ ಸ್ಟೇಟ್ಮೆಂಟ್. ದೇವರು ಅಥವಾ ಆತ್ಮನ ಹೊರತು ಬೇರೆಯೇನೂ ಇರುವುದಿಲ್ಲ, ಅದೊಂದೇ ಇರುವುದು. ನಾನು ಮತ್ತು ಅದನ್ನು ಹೇಳಿದ ಶಂಕರಾಚಾರ್ಯರು, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನ ಪರಹ ಅಂತ ದೊಡ್ಡದಾಗಿ ಸಂಸ್ಕೃತದಲ್ಲಿ ಹೇಳಿದರೆ ಅದನ್ನೇ ಸರಳವಾಗಿ ಕನ್ನಡದಲ್ಲಿ ಅಥವಾ ಸರಳವಾದ ಈಗಿನ ಯಾವ ಭಾಷೆ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ರಮಣ ಮಹರ್ಷಿಗಳು, ಅದನ್ನು ಹೇಳಿದರು. ಎರಡೂ ಒಂದೇ ಹೇಳಿದ್ದು ವಿಷಯ. ನಾನು ಮತ್ತು ನನ್ನದು ಎಂಬುದು ಮೊದಲೇ ಇಲ್ಲ, ಮತ್ತು ಆತ್ಮನೇ ಸತ್ಯವಾಗಿರುವನು. ಈ ಮೊದಲೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆ ಇರುವುದಿಲ್ಲ ಅಂತ. ಈ ತಿಳುವಳಿಕೆ ಜ್ಞಾನ. ಹೀಗೆ ಭಕ್ತಿ ಮತ್ತು ಜ್ಞಾನಗಳಲ್ಲಿಯೇ ಎಳ್ಳಷ್ಟು ಭೇದವಿಲ್ಲ. ಭಕ್ತಿಯೇ ಜ್ಞಾನದ ತಾಯಿ ಇರುವುದಪ್ಪ. ಯಾಕೆ? ಈಗ ಯಾವುದೇ ವಿಷಯದ ಬಗ್ಗೆ ತಿಳ್ಕೊಂಡಿದ್ದೇವೆ ಅಂತೇಳಿ ಅರ್ಥ ಅಂದರೆ ಏನರ್ಥ? ನಾವು ಅದರ ಬಗ್ಗೆ ಭಕ್ತಿ ಇಟ್ಟುಕೊಂಡಿದ್ದೇವೆ ಅಂತ. ಅದರ ಬಗ್ಗೆ ಪ್ರೀತಿ ಇಟ್ಟುಕೊಂಡಿದ್ದರೆ ಮಾತ್ರ, ಅದರ ಬಗ್ಗೆ ತಿಳಿಬೇಕು ಅಂತ ನಮಗೆ ಮನಸ್ಸಿದ್ದರೆ ಮಾತ್ರ ತಿಳ್ಕೊಳ್ಳೋದು. ಹಾಗಾಗಿ ಜ್ಞಾನ ಬರಬೇಕಿದ್ರೆ ಭಕ್ತಿ ಬೇಕು, ಭಕ್ತಿಯಿಂದಲೇ ಜ್ಞಾನ ಉಂಟಾಗ್ತದೆ. ಹಾಗಾಗಿ ಜ್ಞಾನ ಬಂದವ ಭಕ್ತನಲ್ವಾ ಅಂತ ಕೇಳಿದರೆ ತಪ್ಪು. ಭಕ್ತನಲ್ಲದಿರೋನಿಗೆ ಜ್ಞಾನ ಆಗ್ತದ? ಹಾಗಾಗಿ ಭಕ್ತಿ ಜ್ಞಾನಕ್ಕೆ ಎಳ್ಳಷ್ಟು ಭೇದವಿಲ್ಲ. ಭಕ್ತಿ ಇದ್ದವನಿಗೆ ಜ್ಞಾನ, ಜ್ಞಾನವಿದ್ದವನಲ್ಲೇ ನಿಜವಾದ ಭಕ್ತಿ ಇರ್ತದೆ. ಇಲ್ಲದಿದ್ದರೆ ನನಗೆ ಅದು ಕೊಡುವಂತ ಭಕ್ತಿ ಮಾಡೋದು, ನನಗೆ ಇದು ಕೊಡುವಂತ ಭಕ್ತಿ ಮಾಡೋದು, ನನಗೆ ಅದಾಗಬೇಕು ಅಂತ ಭಕ್ತಿ ಮಾಡೋದು,
ಅದಲ್ಲ. ಹಾಗಾಗಿ ಪರಮಾತ್ಮನ ಕುರಿತಾದ ಭಕ್ತಿ ನಿಜವಾದದ್ದಿದ್ದರೆ ಅವನು ಜ್ಞಾನಿಯಾಗಿರ್ತಾನೆ. ಪರಮಾತ್ಮನ ಕುರಿತಾದ ಜ್ಞಾನಿ ಅವನು ಹೌದು ಅಂತಾದರೆ ಅವನೇ ನಿಜವಾದ ಭಕ್ತ. ಇನ್ನು ಪ್ರಶ್ನೆ, ನಾವು ಪ್ರಾಪಂಚಿಕರು, ನಮಗೆ ಒಂದಿಲ್ಲ ಒಂದು ದುಃಖವಿರುತ್ತದೆ, ಅದನ್ನು ಹೇಗೆ ನಿವಾರಿಸಿಕೊಳ್ಳಬೇಕೆಂಬುದನ್ನು ತಿಳಿಯೇವು. ನಾವು ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದರೂ ಸಮಾಧಾನ ಹೊಂದಿಲ್ಲ, ನಾವು ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ದೇವರನ್ನು ಪೂರ್ಣವಾಗಿ ನಂಬಿರಿ. ಉತ್ತರ ಒಂದೇ ವಾಕ್ಯದಲ್ಲಿ, ದೇವರನ್ನು ಪೂರ್ಣವಾಗಿ ನಂಬಿರಿ. ಹೇಗೆ ಅದು ಪೂರ್ಣ ನಂಬುದು ಅಂದರೆ, ಪದ್ಮಪಾದಾಚಾರ್ಯರು ಹೇಗೆ ತಮ್ಮ ಗುರುಗಳಾದ ಶಂಕರರನ್ನು ನಂಬಿದರೋ ಹಾಗೆ. ಗುರುವು, ಗುರು ನಾಮ ಸ್ಮರಣೆ ಅಥವಾ ಗುರುಭಕ್ತಿಯು ನದಿಯ ಮೇಲೆ ಕೂಡ ಮುಳುಗದಾಗೆ ತೇಲಿಕೊಂಡು ನಡ್ಕೊಂಡು ಮೇಲೆ ಬರುವ ಹಾಗೆ ಮಾಡಿತ್ತು. ಅಂದರೆ ಅವರು ಪೂರ್ಣವಾಗಿ ನಂಬಿದ್ರು. ಆ ಪೂರ್ಣ ನಂಬಿಕೆ ಇರಲಿ, ನಾವು ಶರಣಾಗತರಾಗಿದ್ದಾಗಿಯೂ ಯಾವ ಸಹಾಯವೂ ಆಗಿಲ್ಲವಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ನಾವು ಶರಣಾಗತರಾಗಿ ಇದ್ದೇವೆ ದೇವರಿಗೆ ಯಾವಾಗಲೂ, ಆದರೂ ನಮಗೇನು ಸಹಾಯ ಸಿಗಲಿಲ್ಲಲ್ಲ. ಹೌದು, ನೀವು ಪೂರ್ಣ ಶರಣಾಗತರಾಗಿದ್ದರೆ ದೇವರ ಸಂಕಲ್ಪದಂತೆ ಇರಲು ಶಕ್ತರಾಗಬೇಕು. ದೇವರ ಸಂಕಲ್ಪ ಅಂದರೆ ಏನು? ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸುವುದು. ಕಷ್ಟ ಆಯಿತಾ? ಇಷ್ಟಪಡು. ಇಷ್ಟ ಆಯಿತಾ? ಇಷ್ಟಪಡು. ನಷ್ಟ ಆಯಿತಾ? ಇಷ್ಟಪಡು. ಭ್ರಷ್ಟ ಆಯಿತಾ? ಇಷ್ಟಪಡು. ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸು, ಅದು ದೇವರ ಸಂಕಲ್ಪ. ನಾನಾಗಿ ಹೀಗೆ ಆಗಬೇಕು ಅಂತ ಹೊರಟ್ರೆ ಅದು ನನ್ನ ಸಂಕಲ್ಪ. ಹಾಗಾಗಿ ನೀವು ಪೂರ್ಣ ಶರಣಾಗತರಾಗಿದ್ದರೆ ದೇವರ ಸಂಕಲ್ಪದಂತೆ ಇರಲು ಶಕ್ತರಾಗಬೇಕು. ಅಲ್ಲದೆ ಯಾವುದು ನಿಮಗೆ ಆನಂದ ಕೊಡುವುದಿಲ್ಲವೋ ಅದರ ಬಗ್ಗೆ ವಿಷಾದ ಬೇಡ. ಅದನ್ನು ಹೇಳಿದೆ, ನಷ್ಟ ಆದರೂ ಕೂಡ ವಿಷಾದ ಬೇಡ. ವಿಷಯಗಳು ಕಂಡಂತೆ ಇರದೇ ತಮ್ಮ ತಮ್ಮ ಸ್ಥಿತಿಯಲ್ಲಿ ಇರ್ತವೆ. ವಿಷಯಗಳು ನಮ್ಮ ಕಣ್ಣಿಗೆ ಕಂಡ ಹಾಗೆ ಇರುವುದಿಲ್ಲ, ತಮ್ಮ ತಮ್ಮ ಸ್ಥಿತಿಯಲ್ಲಿ ಅವು ಇರ್ತವೆ. ನಮಗೆ ಒಂದೊಂದು ರೀತಿಯಲ್ಲಿ ಗೋಚರಾಗ್ತದೆ ಒಂದೊಂದು ವಿಷಯ ಅಷ್ಟೇ. ಸಬ್ಜೆಕ್ಟಿವ್ ಅದು, ಆಬ್ಜೆಕ್ಟಿವ್ ಅಲ್ಲ, ವೈಯಕ್ತಿಕ ದೃಷ್ಟಿ ಅದು. ಒಂದೊಂದು ವಿಷಯವೂ ಕೂಡ ವಿಷಯ ಅಂತ ಹೇಳಿದರೆ ಯಾವುದೇ ಶಬ್ದಸ್ಪರ್ಶ ರೂಪರಸಗಂಧ ಆಗಿ, ಒಬ್ಬನಿಗೆ ಒಂದು ಹಾಡು ಭಾಳ ಇಷ್ಟವಾಗಿದ್ದರೆ ಇನ್ನೊಬ್ಬರಿಗೆ ತುಂಬ ಬೋರ್ ಎನಿಸ್ಬೋದು. ಹಾಗಾಗಿ ವಿಷಯಗಳು ನಾವು ಕಂಡ ಹಾಗೆ ಎಲ್ಲ ಇರೋದು, ತಮ್ಮ ತಮ್ಮ ಸ್ಥಿತಿಯಲ್ಲಿರ್ತದೆ. ಅದೇ ರೀತಿ ಬ್ರಹ್ಮವಸ್ತು ಕೂಡ, ದೇವರು ಎನ್ನುವಂಥದ್ದು ಕೂಡ ಹಾಗೆ ಒಬ್ಬೊಬ್ಬರಿಗೆ ಕಂಡ ಹಾಗೆ ಅಲ್ಲ, ಅದರ ಸ್ಥಿತಿ ಯಾವುದಿದೆ ನಿಜವಾದ ಸ್ಥಿತಿ ಹಾಗೆ ಇರ್ತದೆ. ಅದು ನಾವು ಹಾಗೆ ಹೇಳಿದೆವು ಹೀಗೆ ಹೇಳಿದೆ ಅದರ ಸ್ವರೂಪ ಅಂತ ಹೇಳಿದರೆ ಅದು ವ್ಯತ್ಯಾಸ ಆಗುವುದಿಲ್ಲ. ಅದಕ್ಕೆ ವಸ್ತುತಂತ್ರಜ್ಞಾನ ಅಂತೇಳಿ ಹೇಳೋದು. ಈಗ ಪುರುಷತಂತ್ರ ಅಥವಾ ಚೋದನಾತಂತ್ರ ಇವೆಲ್ಲ ಬೇರೆ. ಚೋದನಾತಂತ್ರ ಅಂತ ಹೇಳಿದರೆ ಕರ್ಮ ಮಾರ್ಗ, ಪುರುಷತಂತ್ರ ಅಂದರೂ ಹಾಗೆ ಕರ್ಮ ಮತ್ತು ಉಪಾಸನೆ. ಆಯಾಯ ಪುರುಷನಿಗೆ, ಆಯಾಯ ಕರ್ತೃವಿಗೆ ಕರ್ತೃತಂತ್ರ ಅಂತ ಹೇಳ್ತೇವೆ ಅದಕ್ಕೆ. ಆಯಾ ಕರ್ತೃವಿಗೆ ಸಂಬಂಧಪಟ್ಟ ವಿಧಿವಿಧಾನಗಳನ್ನು ಹೇಳಿರ್ತಾರೆ. ಈಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಿಗಿರ್ಬೋದು, ಅಥವಾ ಬ್ರಹ್ಮಚಾರ್ಯ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥಿ ಸನ್ಯಾಸಿಗೆ ಇರ್ಬೋದು ಹೀಗೆ, ಅಥವಾ ಭಾರತದಲ್ಲಿರುವವನಿಗೆ, ದಕ್ಷಿಣ ಭಾರತದಲ್ಲಿರುವವನಿಗೆ, ಕರ್ನಾಟಕದಲ್ಲಿರುವವನಿಗೆ, ಇಂಥ ಜಾತಿಯಲ್ಲಿ ಇಂಥ ಕುಲದಲ್ಲಿ ಹುಟ್ಟಿದವನಿಗೆ, ಆಯಾ ಸಂಪ್ರದಾಯ ರೀತಿ ರಿವಾಜು ಒಬ್ಬೊಬ್ಬ ಕರ್ತೃವಿಗೆ ಒಂದೊಂದು ರೀತಿ, ಅದು ಕರ್ತೃತಂತ್ರ. ಪುರುಷತಂತ್ರ ಅಂತಲೂ ಹೇಳ್ತಾರೆ ಅದನ್ನು. ಉಪಾಸನಾ ಯಾವುದೋ ಚೋದನಾತಂತ್ರ ಅಂತಲೂ ಹೇಳ್ತಾರೆ. ಪುರುಷತಂತ್ರ ಅಂದರೆ ಇನ್ನೊಂದು ಯಾವುದು? ಉಪಾಸನೆ ಕೂಡ, ಧ್ಯಾನ ಉಪಾಸನೆಗಳು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತವೆ, ಒಂದೇ ರೀತಿ ಎಲ್ಲರೂ ಮಾಡೋದಿಲ್ಲ. ಅಂದರೆ ಈ ಕರ್ಮ ಮತ್ತು ಉಪಾಸನೆಗಳನ್ನು ನೀವು ಮಾಡಬಹುದು, ಹೀಗೆ ಮಾಡಬಹುದು, ಅನ್ಯಥಾ ಇನ್ನೊಂದು ರೀತಿಯಲ್ಲಿ ಮಾಡಬಹುದು, ಮಾಡದೆಯೂ ಇರಬಹುದು. ಆದರೆ ಜ್ಞಾನ ಎನ್ನುವಂಥದ್ದು, ವಸ್ತುತಂತ್ರ ಎನ್ನುವಂಥದ್ದು, ಬ್ರಹ್ಮವಸ್ತು ಹೀಗೆ ಅಂತೇಳಿ ಹೇಳುವಂಥದ್ದು, ಅದು ಬ್ರಹ್ಮವಸ್ತುವಿನ ಕುರಿತಾದ ವಿಚಾರ. ಅಲ್ಲಿ ಬ್ರಹ್ಮವಸ್ತುವನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿದರೂ ಆ ಬ್ರಹ್ಮವಸ್ತು ಬದಲಾಗುವುದಿಲ್ಲ. ವಸ್ತುತಂತ್ರ ಅಂದರೆ ಅದು, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅಲ್ಲ. ಬ್ರಹ್ಮವಸ್ತು ಅಂದರೆ ಅದು ಬ್ರಹ್ಮವಸ್ತುವೇ, ಅದರ ಸ್ವರೂಪ ಹೇಗಿರ್ತದೋ ಹಾಗೆ ಅದು, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ವ್ಯತ್ಯಾಸ ಆಗುವುದಿಲ್ಲ. ಅದು ವಸ್ತುತಂತ್ರ, ಆಬ್ಜೆಕ್ಟಿವ್ ಸಬ್ಜೆಕ್ಟಿವ್ ಅಲ್ಲ. ಹೀಗೆ ವಿಷಯಗಳು ಕಂಡಂತೆ ಇರದೆ ತಮ್ಮ ತಮ್ಮ ಸ್ಥಿತಿಯಲ್ಲಿರ್ತವೆ. ಎಷ್ಟೋ ಸಲ ದುಃಖವು ಮನುಷ್ಯನನ್ನು ದೇವರ ಕಡೆಗೆ ಕರೆದೊಯ್ಯುತ್ತದೆ. ಎಷ್ಟೋ ಸಲ ದುಃಖ ಜಾಸ್ತಿ ಆದರೆ ಈಗ ಸಂಸಾರದಲ್ಲಿ ಇರ್ಬೋದು ಅಥವಾ ಜೀವನದಲ್ಲಿ ಇರ್ಬೋದು, ಕಷ್ಟಗಳು ಬಂದಾಗ, ಹೊಡೆತಗಳು ಬಂದಾಗ ಮನುಷ್ಯನಿಗೆ ವಿರಕ್ತಿ ಮೂಡ್ತದೆ. ಯಾಕೆ? ಇದು ಇಷ್ಟೇ ಅಂತ ಗೊತ್ತಾಗ್ತದೆ, ಇದು ಜೊಳ್ಳು ಅಂತ ಗೊತ್ತಾಗ್ತದೆ, ಇದು ಯಾವತ್ತೂ ಶಾಶ್ವತವಲ್ಲ, ಶಾಶ್ವತ ಸುಖವನ್ನು ಕೊಡುವುದಿಲ್ಲ ಅಂತ ಅನುಭವಕ್ಕೆ ಬರಬೇಕು. ಹಾಗೆ ಬಂದರೆ
ಮಾತ್ರ ಮನುಷ್ಯನನ್ನು ದೇವರ ಕಡೆಗೆ ಅದು ಕರೆದೊಯ್ಯುತ್ತದೆ. ಇಲ್ಲದಿದ್ದರೆ ಮತ್ತೆ ಇದೇ ಹೊಂಡಕ್ಕೆ ಬೀಳುವುದು. ವಿಷಯ ಅಥವಾ ನರರಿಂದ ಆಗುವ ನಿಗ್ರಹವು ದೇವರ ಅನುಗ್ರಹವೆಂದೇ ಭಾವಿಸುವು ಎಂಬ ತಾತ್ಪರ್ಯ. ನೋಡಿ, ಈಗ ನಮಗೆ ಒಂದು ಕಷ್ಟ ಬರ್ತದೆ. ಯಾವುದರಿಂದ? ಯಾವುದೋ ಒಂದು ವಿಷಯದಿಂದ ಬರ್ಬೋದು. ಶಬ್ದಸ್ಪರ್ಶ ರೂಪರಸಗಳಿಂದ ನಮಗೆ ಕಷ್ಟ ಉಂಟಾಗ್ಬೋದು, ದುಃಖ ಉಂಟಾಗ್ಬೋದು, ಅಥವಾ ಬೇರೆ ವ್ಯಕ್ತಿಯಿಂದ, ನರರಿಂದ, ಮನುಷ್ಯರಿಂದ ನಮಗೆ ತಡೆ ಉಂಟಾಗ್ಬೋದು. ನಾವು ಮಾಡಬೇಕಾದ ಏನೋ ಒಂದು ಇಚ್ಛೆ ಇರ್ತದೆ, ಅದಕ್ಕೆ ತಡೆ ಉಂಟಾಗ್ಬೋದು. ಇದೆರಡೂ ಕೂಡ ಅನುಗ್ರಹವೆಂದೇ ಭಾವಿಸು, ನಿಗ್ರಹವು ಅನುಗ್ರಹವೆಂದೇ ಭಾವಿಸು. ಯಾಕೆ? ನಿನಗೇನಾಗಬೇಕಿರ್ತದೋ ಭಗವಂತನ ಸಂಕಲ್ಪ. ಆ ಭಗವಂತನ ಸಂಕಲ್ಪ, ಅದನ್ನು ವಿರೋಧಿಸಬೇಡ. ನಿನಗೇನಾಯಿತು ಅದನ್ನು ಅನುಭವಿಸು, ಅದು ಅನುಗ್ರಹ ಅಂತ ತಿಳಿ. ಅದನ್ನು ಹೇಳಿದ್ದು ದಾಸರು. ಏನು? ನಿಂದೆಗಳು ಅದೇ ನನಗೆ ಸನ್ಮಾನ ಅಂತೇಳಿ ಹೇಳ್ತಾರೆ. ಬೇರೆ ಬೇರೆ ರೀತಿ ಇದೆ. ಆ ರೀತಿಯಲ್ಲಿ ಅನೇಕ ವಿಚಾರಗಳಿಗೆ ಒಂದು ದಾಸರ ಕೀರ್ತನೆಯಲ್ಲಿ ಬರ್ತದೆ. ಚಾಡಿ ಹೇಳುವುದೇ ನನಗೆ ಎಂಥದ್ದು, ಯಾರೋ ಬೇರೆಯವರು ನನ್ನ ಬಗ್ಗೆ ಚಾಡಿ ಹೇಳಿದರೆ ಅದು ಕೂಡ ಸನ್ಮಾನ, ಅಥವಾ ಇತ್ಯಾದಿ ಆ ರೀತಿಯಾಗಿ ತಿಳ್ಕೊಳ್ಳುವಂಥದ್ದು ಅದು ಇರಲಿ. ಹೀಗೆ ಯಾವುದೇ ಆದರೂ ಅದು ನಮಗೆ ತೊಂದರೆ ಆದರೂ ಕೂಡ ಅದು ಅನುಗ್ರಹ ಅಂತ ತಿಳಿ. ಪ್ರಶ್ನೆ, ಆದರೆ ನಾವು ಪ್ರಾಪಂಚಿಕರಿದ್ದೇವೆ, ಹೆಂಡಿರು ಮಕ್ಕಳು ಇದ್ದಾರೆ, ಆಪ್ತೇಷ್ಟರಿದ್ದಾರೆ, ನಾವು ಅವರ ಅಸ್ತಿತ್ವವನ್ನು ಅಲ್ಲಗಳೆಯಲಾರೆವು, ಅವರಿಲ್ಲ ಅಂತ ಹೇಳಲಿಕ್ಕಾಗ್ತದೆ ನಾವು? ಮತ್ತು ನಮ್ಮಲ್ಲಿ ವ್ಯಕ್ತಿತ್ವವನ್ನು ಸ್ವಲ್ಪ ಉಳಿಸಿಕೊಳ್ಳದೆ ನಾವು ದೇವರ ಇಚ್ಛೆಗೆ ನಿವೃತ್ತರಾಗಲಾರೆವಲ್ಲವೇ? ನಾನು ಸ್ವಲ್ಪ ನಾನು ಇಂಥ ಮಾತು ಇಟ್ಟುಕೊಳ್ಳದೆ ಪೂರ್ತಿ ದೇವರ ಇಚ್ಛೆಗೆ ನಾವು ಹೇಗೆಪ್ಪ ಶರಣಾಗೋದು? ನಿಮ್ಮದು ಅರ್ಧ ಸತ್ಯ ಅಥವಾ ಅರ್ಧ ನಂಬಿಕೆ ಅಂತ ಉತ್ತರ ಕೊಡ್ತಾರೆ. ನೋಡಿ, ನೀವು ಪೂರ್ಣ ನಂಬಿಲ್ಲ, ಅದಕ್ಕಾಗಿ ಹೀಗೆ ಮಾತಾಡ್ತಾ ಇದ್ದೀರಿ. ನಿಮ್ಮದು ಅರ್ಧ ಸತ್ಯ, ಅದನ್ನು ನೀವೇ ಒಪ್ಪಿಕೊಂಡಂತೆ ಇದೆ. ದೇವರಿಗೆ ನಿಮ್ಮನ್ನು ನೀವು ಪೂರ್ಣ ಸಮರ್ಪಿಸಿಕೊಂಡಿಲ್ಲ. ನೀವು ದೇವರನ್ನು ಇಡಿಯಾಗಿ ನಂಬತಕ್ಕದ್ದು. ದೇವರ ಕರುಣೆಯಲ್ಲಿ ನಿಮ್ಮ ನಂಬಿಕೆ ಅರ್ಧವಿರಲು ಅವನು ನಿಮಗೆ ಹೇಗೆ ಪೂರ್ಣ ಒಲಿತಾನೆ? ಅರ್ಧವೇ ಒಲಿತಾನೆ. ಅವನು ಪ್ರತ್ಯಕ್ಷವಿರಲಿ ಅಥವಾ ಪರೋಕ್ಷವಿರಲಿ, ಅವನಿಗೆ ಶರಣಾಗತರಾಗಿ ಅವನ ಸಂಕಲ್ಪದಂತೆ ಜೀವಿಸಿ. ಅವನ ಸಂಕಲ್ಪದಂತೆ ಜೀವಿಸಿ, ನಿಮ್ಮ ಸಂಕಲ್ಪದಾಗಲ್ಲ. ಅವನ ಸಂತೋಷಕ್ಕೆ ಹಾದಿ ಕಾಯಿರಿ. ನಿಮಗೆ ಬೇಕಾದದ್ದನ್ನು ಮಾಡಲು ಅವನನ್ನು ಕೇಳಿಕೊಂಡ್ರೆ ಅದು ಶರಣಾಗತಿ ಆಗದೆ ಅವನಿಗೆ ನೀವು ಆಜ್ಞೆ ಮಾಡಿದಂತೆ ಆಗ್ತದೆ. ನೋಡಿ ಹೇಗೆ ಹೇಳ್ತಾರೆ, ನಿಮಗೆ ಬೇಕಾದದ್ದನ್ನು ಮಾಡಲು ಅವನನ್ನು ಪ್ರಾರ್ಥನೆ ಮಾಡಿದರೆ ನೀವು, ಅದು ಶರಣಾಗತಿ ಅಲ್ಲ, ಅದು ನೀವು ಅವನಿಗೆ ಮಾಡಿದ ಆಜ್ಞೆ ಆಗ್ತದೆ. ನಿಮ್ಮ ಆಜ್ಞೆಯನ್ನು ಅವನು ಪಾಲಿಸುವಂತೆ ನೀವು ಮಾಡಲಾರಿರಿ, ಸಾಧ್ಯವಿಲ್ಲ. ಆದರೂ ನೀವು ಶರಣಾಗತರಾಗಿದ್ದೀರಿ ಎಂದು ಭಾವಿಸುವಿರಿ. ಹಾಗಿದ್ದರೂ ಕೂಡ ನೀವೇನು ಅಂತ ಭಾವಿಸ್ತಿದ್ದೀರಿ? ನೀವು ಅವನಿಗೆ ಶರಣಾಗಿದ್ದೀರಿ ಅಂತೇಳಿ ನೀವು ಭಾವಿಸ್ತೀರಿ. ಯಾವುದು ಉತ್ತಮ, ಯಾವಾಗ ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ಅವನು ಬಲ್ಲ. ಅದನ್ನು ಹೇಳೋದು, ನಿಮಗೇನೇ ಬರಲಿ ಅದು ನಿಮ್ಮ ಹಿತಕ್ಕೋಸ್ಕರ ಭಗವಂತ ಕೊಟ್ಟಿದ್ದಾನೆ ಅಂತ ತಿಳಿಯಿರಿ. ನಿಮ್ಮ ಉದ್ಧಾರಕ್ಕೋಸ್ಕರ ಭಗವಂತ ಕೊಟ್ಟಿದ್ದಾನೆ ಅಂತ ತಿಳಿಯಿರಿ. ಅದನ್ನು ಹೇಳ್ತಾನೆ. ಅಂದರೆ ನಿಮಗೆ ಯಾವುದು ಉತ್ತಮ, ನಿಮಗೆ ಯಾವುದು ಖುಷಿ ಅಂತಲ್ಲ, ನಿಮಗೆ ಯಾವುದು ಒಳ್ಳೆಯದು ಅಂತ. ಯಾವುದು ಉತ್ತಮ, ಯಾವಾಗ ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ಅವನು ಬಲ್ಲ. ಸಮಗ್ರವಾಗಿ ಎಲ್ಲವನ್ನು ಅವನ ಪಾಲಿಗೆ ಬಿಟ್ಟುಕೊಡಿ, ಎಲ್ಲ ಭಾರವೂ ಅವನದಾಗ್ತದೆ. ಆ ಬಳಿಕ ನಿಮಗೆ ಯಾವ ಚಿಂತೆಗಳು ಉಳಿಯಲಾರವು. ಯಾಕೆ? ಇದೆಲ್ಲವೂ ಆ ಭಗವಂತನ ಸಂಕಲ್ಪ ಅಂತ ತಿಳಿರಿ. ನನಗೆ ಇದರಿಂದಲೇ ಉದ್ಧಾರ ಆಗ್ತದೆ, ಇದರಿಂದ ನನಗೆ ಒಳ್ಳೆಯದಾಗ್ತದೆ ಅಂತ ತಿಳಿರಿ. ಏನು ಬಂದದ್ದನ್ನು ಕೂಡ ಇದೇ ಶರಣಾಗತಿ, ಇದೇ ಆತ್ಮಾರ್ಪಣ ಭಕ್ತಿ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ ರಮಣ ಮಹರ್ಷಿಗಳು. ಅಥವಾ ಈ ಪ್ರಶ್ನೆಗಳು ಯಾರಿಗೆ ಉದ್ಭವಿಸುವವೆಂದು ವಿಚಾರಿಸಿ. ನೀವು ಆಳವಾಗಿ ಹೃದಯದ ಈಗ ಪ್ರಶ್ನೆಗಳು ಇಷ್ಟೆಲ್ಲ ಕೇಳಿದಿರಲ್ಲ ನೀವು, ಇದು ಯಾರಿಗೆ ಉದ್ಭವಿಸ್ತದೆ ಅಂತ ವಿಚಾರಣೆ ಮಾಡಿ. ಪ್ರಶ್ನೆಗಳು ಯಾರಿಗೆ ಈಗ ಹುಟ್ಟುತ್ತಾ ಇರುವಂಥದ್ದು? ನೀವು ಆಳವಾಗಿ ಹೃದಯದಲ್ಲಿ ಮುಳುಗಿ ಆತ್ಮನಾಗಿ ಉಳಿಯಿರಿ. ಆಳವಾಗಿ ಹೃದಯದಲ್ಲಿ ಮುಳುಗಿ ಆತ್ಮನಾಗಿ ಉಳಿಯಿರಿ. ಎಲ್ಲಕ್ಕೂ ಮೂಲ ಯಾವುದು? ಆತ್ಮ. ಪ್ರಶ್ನೆ ಎಲ್ಲಿಂದ ಹುಟ್ಟಿದ್ದು? ಮೂಲವಾಗಿ ಅಲ್ಲಿಂದಲೇ. ಆಮೇಲೆ ಮನಸ್ಸು, ಆತ್ಮನಿಂದ ಮನಸ್ಸು ಬಂತು. ಹಾಗಾಗಿ ನೀವು ಆಳವಾಗಿ ಹೃದಯದಲ್ಲಿ ಮುಳುಗಿ ಆತ್ಮನಾಗಿ ಉಳಿಯಿರಿ. ಮುಮುಕ್ಷುಗಳಿಗೆ ಇವೆರಡರಲ್ಲಿ ಒಂದು ದಾರಿ ತೆರೆದಿರುವುದು. ಮುಮುಕ್ಷುಗಳಿಗೆ ಒಂದು ಆತ್ಮಾರ್ಪಣ ಭಕ್ತಿ ಅಥವಾ ಶರಣಾಗತಿ, ಇನ್ನೊಂದು ವಿಚಾರಣಾ ಮಾರ್ಗ. ಆಳವಾಗಿ ಹೃದಯದಲ್ಲಿ ಮುಳುಗಿ ಆತ್ಮನಾಗಿ ಉಳಿಯಿರಿ, ಇವೆರಡೇ ದಾರಿ ಅಂತೇಳಿ ರಮಣ ಮಹರ್ಷಿಗಳು ಹೇಳ್ತಾರೆ. ಶರಣಾಗತಿಯು ನನಗೆ ಅಸಾಧ್ಯವೆನಿಸುವುದಿಲ್ಲ, ಅಸಾಧ್ಯವೆನಿಸುವುದಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡುವವರು ಹೇಳ್ತಾರೆ, ಶರಣಾಗತಿ ನನಗೆ ಬಹಳ ಕಷ್ಟ ಅಂತ ಕಾಣ್ತದಲ್ಲ. ಹೌದು, ಶರಣಾಗತಿಯು ಅಸಾಧ್ಯವಲ್ಲ, ಕಷ್ಟ ಸಾಧ್ಯ. ನೋಡಿ ಹೇಳ್ತಾರೆ ರಮಣ ಮಹರ್ಷಿಗಳು. ಯಾಕಂದರೆ ಕೃಷ್ಣ ಕೂಡ ಹೇಳಿದ್ದಾನೆ,
ಅರ್ಜುನ ಪ್ರಶ್ನೆ ಮಾಡಿದಾಗ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವಸು ದುಷ್ಕರಂ ಅಂತ ಅರ್ಜುನ ಹೇಳ್ತಾನೆ. ಹೇ ಕೃಷ್ಣನೇ, ಈ ಮನಸ್ಸು ತುಂಬ ಚಂಚಲವಾದದ್ದು, ಅತ್ಯಂತ ಬಲಶಾಲಿಯಾದದ್ದು, ಅತ್ಯಂತ ಪ್ರಮಥನಶೀಲವಾದದ್ದು, ಅತ್ಯಂತ ದೃಢವಾದದ್ದು. ತಸ್ಯ ನಿಗ್ರಹಂ ಅಹಂ ಮನ್ಯೇ ವಾಯೋ ಇವ ಸುದುಷ್ಕರಂ. ಅದರ ನಿಗ್ರಹ ಎನ್ನುವಂಥದ್ದು, ಅದನ್ನು ನಿಯಂತ್ರಣ ಮಾಡುವಂಥದ್ದು ಹೇಗೆ ಅಂತ ನಾನು ತಿಳಿತೇನೆ. ಗಾಳಿಯನ್ನು ಹಿಡಿದಿಡುವಷ್ಟೇ ಕಷ್ಟ ಇದೆ ಅಂತ ತಿಳಿತೇನೆ ಅಂತ ಅರ್ಜುನ ಹೇಳ್ತಾನೆ. ಅದಕ್ಕೆ ಕೃಷ್ಣ ಏನಂತಾನೆ ಉತ್ತರ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಚಂಚಲವಾದ, ಅತ್ಯಂತ ಚಲನಶೀಲವಾದ, ಅತ್ಯಂತ ಚರವಾದ ಮನಸ್ಸನ್ನು ನಿಗ್ರಹ ಮಾಡುವುದು ಅತ್ಯಂತ ಕಷ್ಟ ಎನ್ನುವಂಥದ್ದು ಸಂಶಯ ಇಲ್ಲ ಆ ವಿಷಯದಲ್ಲಿ. ನೀನು ಹೇಳೋದು ಸತ್ಯ. ಅಸಂಶಯಂ, ಎಲೆ ಮಹಾಬಾಹುವೆ, ನೀನು ಯಾರಪ್ಪ? ಮಹಾಬಾಹು ನೀನು. ಆದರೂ ಕೂಡ ನಿನಗೆ ಅಷ್ಟು ದೊಡ್ಡ ಬಾಹುಗಳು ಇದ್ದರೂ ಕೂಡ, ಅಷ್ಟು ಬಲಶಾಲಿಯಾದ ತೋಳುಗಳು ಇದ್ದರೂ ಕೂಡ ಅದು ಕಷ್ಟವೇ. ನಾನು ಒಪ್ತೇನೆ. ಯಾವುದನ್ನು? ಮನಸ್ಸನ್ನು ಹಿಡಿದಿಡ್ಲಿಕ್ಕೆ ನಿನ್ನ ಬಾಹುಗಳಿಂದ. ಅಸಂಶಯಂ ಮಹಾಬಾಹೋ, ಆ ಮಹಾಬಾಹು ಎನ್ನುವ ಶಬ್ದಕ್ಕೂ ಅರ್ಥ ಇದೆ ಅಂತಲ್ಲಿ ಸುಮ್ಮನೆ ಹೇಳಿದ ಆ ಶಬ್ದವನ್ನಲ್ಲಿ. ಮನೋ ದುರ್ನಿಗ್ರಹಂ ಚಲಂ, ಆಚೆಚೆ ಓಡಾಡದೇ ಇರುವ ಒಂದು ವ್ಯಕ್ತಿಯನ್ನು ಹಿಡಿದು ನಿಲ್ಲಿಸುವುದು ನಿನ್ನ ಬಾಹುಗಳಲ್ಲಿ, ಒಂದು ಪ್ರಾಣಿಯನ್ನು ಹಿಡಿದು ನಿಲ್ಲಿಸಬಹುದು, ಆದರೆ ಮನಸ್ಸನ್ನಷ್ಟು ಸುಲಭ ಇಲ್ಲ. ಸರಿ, ನೀನು ಹೇಳುದು. ಆದರೂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಹಾಗಾದರೆ ಏನು ಮಾಡಬಹುದು? ಕಷ್ಟ ಸಾಧ್ಯ, ಅದನ್ನೇ ರಮಣರು ಹೇಳಿದ್ದು. ಆದರೂ ಅಭ್ಯಾಸ ವೈರಾಗ್ಯಗಳಿಂದ ಅದನ್ನು ಸಾಧಿಸಬಹುದು ಅಂತ ಕೃಷ್ಣ ಹೇಳ್ತಾನೆ ಅಲ್ಲಿ ಭಗವದ್ಗೀತೆಯಲ್ಲಿ. ಸತತವಾದ ಮತ್ತೆ ಮತ್ತೆ ಮಾಡತಕ್ಕಂತಹ ಪ್ರಯತ್ನವೇ ಅಭ್ಯಾಸ. ವೈರಾಗ್ಯ ಅಂದ್ರೇನು? ಇಹ ಅಮುತ್ರ ಫಲಭೋಗ ವಿರಾಗ, ಇಲ್ಲಿ ಇಹ ಲೋಕದಲ್ಲಿ ನನಗೆ ಅದು ಬೇಕು, ಇದು ಬೇಕು, ಹಾಗಾಗಬೇಕು, ಹೀಗಾಗಬೇಕು ಎನ್ನುವಂತಹ ಆಸೆಗಳನ್ನು ಬಿಡುವಂಥದ್ದು, ಬಂದದ್ದನ್ನು ಸಂತೋಷವಾಗಿ ಸ್ವೀಕರಿಸುವಂಥದ್ದು. ಇನ್ನು ಪರಲೋಕದಲ್ಲಿ ನನಗೆ ಅದಾಗಬೇಕು, ಇದಾಗಬೇಕು, ಆ ಪುಣ್ಯ ಬೇಕು, ವೈಕುಂಠ ಬೇಕು, ಕೈಲಾಸ ಬೇಕು, ಮತ್ತೊಂದು ಬೇಕು, ಇದು ಬೇಕು ಅಂತ ಬಯಸುವಂಥದ್ದಲ್ಲ. ಮತ್ತು ಏನು ಬರ್ತದೋ ಬರಲಿ, ನಾನು ಮಾಡೋದು ಹೀಗೆ ಅಂತ ಅರ್ಥ ಅಲ್ಲ. ನಾನು ಆಚಾರವೇ ಮಾಡೋದು, ಏನು ಬೇಕಿದ್ರಾಗಲಿ ಅಂತ ಅರ್ಥ ಅಲ್ಲ. ಆದರೆ ಬಯಕೆಗಳಿಲ್ಲದಿರಲಿ, ಬಂದದ್ದನ್ನು ಸ್ವೀಕರಿಸಿ ಅಷ್ಟೆ. ಈಗ ಭಗವಂತನ ಸಂಕಲ್ಪದಂತೆ ಪರಮಾತ್ಮನ ಸಂಕಲ್ಪ ಕೆಟ್ಟದಿರ್ತದ, ಕೆಟ್ಟದ್ದು ಮಾಡುವಂಥ ಇರ್ತದ? ಇಲ್ಲ. ಹಾಗಾಗಿ ಆದಷ್ಟು ಒಳ್ಳೆಯದು ಮಾಡಲಿಕ್ಕೆ ಸರಿಯಾದ ದಾರಿಯಲ್ಲಿ ಪ್ರಯತ್ನಿಸು, ಪರಮಾತ್ಮ ಸಂಕಲ್ಪದಂತೆ ಆಗ್ತದೆ. ಹಾಗೆ ಇಲ್ಲಿ ನೋಡಿ, ಶರಣಾಗತಿಯು ಅಸಾಧ್ಯವಲ್ಲ, ಕಷ್ಟ ಸಾಧ್ಯ ಅಂತೇಳಿ ಹೇಳ್ತಾರೆ ರಮಣ. ಅಲ್ಲಿ ಕೃಷ್ಣ ಕೂಡ ಹಾಗೆ ಹೇಳಿದ ಗೀತೆಯಲ್ಲಿ, ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಸಾಧಿಸಬಹುದು ಅಂತ ಹೇಳಿದ. ಕಷ್ಟ ಸಾಧ್ಯ ಆದರೂ ಕೂಡ ಆರಂಭದಲ್ಲಿ ಅದು ಅಸಾಧ್ಯವೆನಿಸಬಹುದು ಅಂತ ಹೇಳ್ತಾರೆ ರಮಣರು. ಆಂಶಿಕ ಶರಣಾಗತಿಯು ನಿಶ್ಚಯವಾಗಿ ಎಲ್ಲರಿಗೂ ಸಾಧ್ಯವಿದೆ. ಪರಮಾತ್ಮನಿಗೆ ಸ್ವಲ್ಪ ಸ್ವಲ್ಪ ಶರಣಾಗುವುದು ಎಲ್ಲರಿಗೂ ಸಾಧ್ಯ ಉಂಟು. ಆಂಶಿಕ, ಅಂಶತಃ, ಕಾಲಕ್ರಮೇಣ ಅದು ಪೂರ್ಣಾಹುತಿಗೆ ಕೊಂಡೊಯ್ಯುವುದು. ಯಜ್ಞ ಮಾಡುವಾಗ ಸ್ವಲ್ಪ ಸ್ವಲ್ಪ ಆಹುತಿ ಹಾಕಿ ಹಾಕಿ ಲಾಸ್ಟ್ ಕೊನೆಗೆ ಪೂರ್ಣಾಹುತಿ ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಆಂಶಿಕ ಶರಣಾಗತಿಯೇ ಕಾಲಕ್ರಮದಲ್ಲಿ ನಿಮ್ಮನ್ನು ಪೂರ್ಣ ಶರಣಾಗತಿಗೆ ಕರೆದೊಯ್ಯುತ್ತದೆ. ಅದು ಎಂದಿಗೂ ವ್ಯರ್ಥವಲ್ಲ. ನೀವು ಮಾಡಿದ ಕಿಂಚಿತ್ ಸಾಧನೆ ಎಂದಿಗೂ ವ್ಯರ್ಥವಲ್ಲ. ನಮೇ ಭಕ್ತ ಪ್ರಣಶ್ಯತಿ, ಕೃಷ್ಣ ಅವಯವನ್ನು ಕೊಟ್ಟಿದ್ದಾನೆ. ನನ್ನ ಭಕ್ತನಾದವನು ಎಂದಿಗೂ ನಾಶವಾಗುವುದಿಲ್ಲ. ಯೋಗಕ್ಷೇಮಂ ವಹಾಮ್ಯಹಂ, ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ, ಅಭಯವನ್ನು ಕೊಡ್ತೇನೆ. ಅಭ ದದಾಮಿ ಏತದ್ ವ್ರತಂ ಮಮ, ಅಭಯಂ ದದಾಮಿ ಏತದ್ ವ್ರತಂ ಮಮ, ಅವರಿಗೆ ಅಭಯವನ್ನು ಕೊಡುವಂಥದ್ದು ನನ್ನ ವ್ರತ ಅಂತ ಹೇಳ್ತಾನೆ ರಾಮ. ತವಾಸ್ಮಿ ರಾಮಪ್ರಭೋ ಅಂತೇಳಿ ಅಲ್ಲಿ ಏನು, ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ ಅಂತ ರಾಮಾಯಣದಲ್ಲಿ ರಾಮ ಹೇಳ್ತಾನೆ. ಹಾಗೆ ಅದು ಪೂರ್ಣಾಹುತಿಗೆ ಕೊಂಡೊಯ್ಯುತ್ತದೆ. ನಾವು ಇಟ್ಟ ಒಂದು ಹೆಜ್ಜೆ, ಹತ್ತು ಹೆಜ್ಜೆಗಳು ಪರಮಾತ್ಮ ನಮ್ಮೆಡೆಗೆ ಬರಲಿಕ್ಕೆ ಸಹಾಯವಾಗ್ತದೆ. ಒಳ್ಳೆಯದು. ಶರಣಾಗತಿಯು ಸಾಧ್ಯವಿಲ್ಲದಿದ್ದರೆ ಏನು ಮಾಡಲು ಸಾಧ್ಯ? ನಿಮಗೆ ಶರಣಾಗತಿ ಆಗುವುದಿಲ್ವಾ? ಕೂಡುವುದಿಲ್ಲ ನಿಮ್ಮಿಂದ, ಅಸಾಧ್ಯ ಅಂತೇಳಿ ಅನ್ನಿಸ್ತದ? ಹಾಗಾದರೆ ಅದಲ್ಲದ್ರೆ ಬೇರೆ ಏನು ಮಾಡ್ತೀರಿ? ಅವನಿಗೆ ಮನಃಶಾಂತಿ ಇರುವುದಿಲ್ಲ. ನೋಡಿ, ನಿಮಗೆ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ, ನಿಮಗೆ ಬ್ರಹ್ಮವನ್ನು ಆತ್ಮವನ್ನು ವಿಚಾರಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆಯಿತು, ಪರಮಾತ್ಮನಿಗೆ ಪೂರ್ಣ ಶರಣಾಗ್ತೀರ, ಅದೂ ಸಾಧ್ಯವಿಲ್ಲ ಅಂತ ಹೇಳಿದರೆ ಅವನಿಗೆ ಮನಃಶಾಂತಿ ಇರುವುದಿಲ್ಲ. ಇದು ಶರಣಾಗತಿಯಿಂದ ಮಾತ್ರ ಸಾಧ್ಯ. ಶಾಂತಿ ಸಮಾಧಾನ ಪಡೆಯುವುದು ನಿಮ್ಮ ಕೈಯಲ್ಲಿದೆ, ಬೇಕೋ ಮಾಡಿ. ಈ ರೀತಿಯಾಗಿ ಗೋಡೆ ಅಡ್ಡಗೋಡೆ ಮೇಲೆ ನೀವು ಬಿಡಲಿಲ್ಲ ರಮಣ ಮಹರ್ಷಿಗಳು ಖಡಾಖಂಡಿತವಾಗಿ ಹೇಳ್ತಾರೆ.
ನಿನಗೆ ಬೇರೆ ದಾರಿ, ನಾನ್ಯ ಪಂಥ ವಿದ್ಯತೆ ಅಯನಾಯ ಅಂತ ಪುರುಷ ಸೂಕ್ತ ಹೇಳಿದಾಗ ನಿನಗೆ ಬೇರೆ ದಾರಿ ಇಲ್ಲಪ್ಪ, ಇದೊಂದೇ ದಾರಿ ಅಂತೇಳಿ ಹೇಳ್ತಾರೆ. ಆತ್ಮಲಾಭಕ್ಕೆ ಅಥವಾ ಕೈವಲ್ಯ ಪ್ರಾಪ್ತಿಗೆ ಶರಣಾಗತಿಯು ಮಾತ್ರ ಸಾಕಾಗುವುದೇ ಅಂತ ಇನ್ನೊಂದು ಪ್ರಶ್ನೆ, ಪ್ರಶ್ನೆಯ ಮೇಲೆ ಪ್ರಶ್ನೆ ಇದು. ನೀನು ಇರುವಂತೆ ಇರು ಎನ್ನುವುದಕ್ಕೆ ಬಹಳ ಚೆನ್ನಾಗಿದೆ ರಮಣ ಮಹರ್ಷಿಗಳ ಉತ್ತರಗಳು ಪ್ರಶ್ನೆಗೆ. ಆತ್ಮಲಾಭಕ್ಕೆ ಅಥವಾ ಕೈವಲ್ಯ ಪ್ರಾಪ್ತಿಗೆ ಶರಣಾಗತಿಯು ಮಾತ್ರ ಸಾಕಾಗ್ತದ ಅಂತ ಪ್ರಶ್ನೆ ಈಗ. ತನ್ನನ್ನು ತಾನು ಸಮರ್ಪಿಸಿಕೊಂಡ್ರೆ ಅಷ್ಟೇ ಸಾಕು. ತನ್ನ ಇರವಿನ ಮೂಲ ಕಾರಣಕ್ಕೆ ತನ್ನನ್ನು ತಾನು ಪೂರ್ಣ ನಿವೇದಿಸಿಕೊಳ್ಳುವುದೇ ಶರಣಾಗತಿ. ತನ್ನ ಅಸ್ತಿತ್ವದ ಮೂಲ ಕಾರಣ ಯಾವುದಿದೆಯೋ ಅದಕ್ಕೆ ತನ್ನನ್ನು ತಾನು ಪೂರ್ಣ ನಿವೇದಿಸಿಕೊಳ್ಳುವುದು ಶರಣಾಗತಿ. ಮೂಲವು ಎಂದರೆ ದೇವರು ನಿಮ್ಮನ್ನು ಬಿಟ್ಟು ಹೊರಗೆ ಇರುವನು ಎಂದು ಕಲ್ಪಿಸುವುದು ನಿಮ್ಮ ಭ್ರಾಂತಿಯಾಗಿದೆ. ಎಲ್ಲಿದ್ದಾನೆ ಹಾಗಾದರೆ? ಶರಣಾಗಬೇಕಿದ್ರೆ ಎಲ್ಲೋ ಅಲ್ಲಿ ಇದ್ದಾನ, ಹೊರಗಡೆ ಇದ್ದಾನ, ಎಲ್ಲೋ ಅಲ್ಲಿ ದೇವಸ್ಥಾನದಲ್ಲಿದ್ದಾನ, ದೇವರ ಮನೆಯಲ್ಲಿದ್ದಾನ, ಶಿವಲಿಂಗದಲ್ಲಿದ್ದಾನ, ಶಾಲಿಗ್ರಾಮದಲ್ಲಿದ್ದಾನ, ದೇವರ ಮೂರ್ತಿಯಲ್ಲಿದ್ದಾನ, ಆಕಾಶದಲ್ಲಿದ್ದಾನ, ವೈಕುಂಠದಲ್ಲಿದ್ದಾನ, ಬ್ರಹ್ಮಲೋಕದಲ್ಲಿದ್ದಾನ, ಕೈಲಾಸದಲ್ಲಿದ್ದಾನ, ಕೇದಾರದಲ್ಲಿದ್ದಾನ, ಚಾರಧಾಮಲ್ಲಿದ್ದಾನ, ವೈಷ್ಣೋದೇವಿಯಲ್ಲಿದ್ದಾನ, ಗೋಕರ್ಣದಲ್ಲಿದ್ದಾನ, ತಿರುಪತಿಯಲ್ಲಿದ್ದಾನ, ಎಲ್ಲಿದ್ದಾನೆ? ಮೂಲ ಅಂದರೆ ದೇವರು ನಿಮ್ಮನ್ನು ಬಿಟ್ಟು ಹೊರಗೆ ಇರುವನು ಎಂದು ಕಲ್ಪಿಸುವುದು ನಿಮ್ಮ ಭ್ರಾಂತಿಯಾಗಿದೆ. ನಿಮ್ಮ ಮೂಲ ಇರವು ನಿಮ್ಮೊಳಗೇ ಇರುವುದು. ನೀವು ನಿಮ್ಮನ್ನು ಅದಕ್ಕೆ ಸಮರ್ಪಿಸಿಕೊಳ್ಳಿ. ಅದರ ಅರ್ಥವೇನೆಂದರೆ ಮೂಲವನ್ನು ಶೋಧಿಸಿ ಅದರಲ್ಲಿ ಲೀನ ಅಥವಾ ಒಂದಾಗುವುದು. ನೀವು ದೇಹ ಬುದ್ಧಿಯನ್ನು ಬಿಟ್ಟು ಆತ್ಮಬುದ್ಧಿಯನ್ನು ಹೊಂದಿ, ನಿಮ್ಮೊಳಗೆ ಆ ಪರಮಾತ್ಮ ಇದ್ದಾನೆ ಎಂಬುದನ್ನು ತಿಳ್ಕೊಳ್ಳಿ. ಆಗ ಪ್ರಶ್ನೆ ಮಾಡ್ತಾರೆ, ತಾನು ಅನ್ಯಭಾವವಿಲ್ಲದೆ ಸಮಗ್ರವಾಗಿ ದೇವರಲ್ಲಿ ಆಶ್ರಯ ಪಡೆದರೆ ಸರ್ವವನ್ನು ಪಡೆಯಬಲ್ಲನು ಎಂದು ಹೇಳ್ತಾರೆ. ಇದು ಹೇಗೆ ಸಾಧ್ಯ? ಒಂದು ಸ್ಥಾನದಲ್ಲಿ ಶಾಂತವಾಗಿ ಕುಳಿತುಕೊಂಡು ಶರೀರ ಧಾರಣೆಗೆ ಅವಶ್ಯವಿರುವ ಆಹಾರದ ವಿಷಯವಾಗಿ ಇರುವ ವಿಚಾರ ಸಹಿತ ಎಲ್ಲ ಕಲ್ಪನೆಗಳನ್ನು ಪೂರ್ಣ ತೊಡೆದು ಹಾಕಿ ದೇವರ ಧ್ಯಾನ ಮಾಡಲು ಸಾಧ್ಯವೇ? ಶರೀರ ಬದುಕಬೇಕಿದ್ರೆ ಆಹಾರ ಬೇಕಲ್ವಾ? ಅದನ್ನು ಬಿಟ್ಟು ಆಹಾರ ಸಂಪಾದನೆಗೆ ದಾರಿ ಬೇಡುವ, ಅದನ್ನು ಬಿಟ್ಟು ಪೂರ್ಣ ದೇವರ ಧ್ಯಾನ ಮಾಡಲು ಸಾಧ್ಯವೇ ಅಂತ ಪ್ರಶ್ನೆ ನೋಡಿ, ಎಷ್ಟು ಚೆನ್ನಾಗಿದೆ. ಪ್ರಶ್ನೆಗಳು ಜೀವನಕ್ಕೆ ಹತ್ತಿರವಾಗಿವೆ. ರೋಗಗ್ರಸ್ತನಾದಾಗ ತಾನು ಔಷಧ ಮತ್ತು ಉಪಚಾರದ ಬಗ್ಗೆ ವಿಚಾರ ಮಾಡದೆ ತನ್ನ ಆರೋಗ್ಯ ಅಥವಾ ಅನಾರೋಗ್ಯವನ್ನು ಪೂರ್ಣವಾಗಿ ದೈವಕ್ಕೆ ಒಪ್ಪಿಸಬೇಕೆಂಬುದು ಇದರ ಅರ್ಥವೇ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಾಕ್ಟಿಕಲ್ ಕ್ವೆಶ್ಚನ್ಸ್. ಎಲ್ಲ ಆಶೆಗಳನ್ನು ತೊರೆದು ಯಾವ ಸಂಬಂಧವೂ ಇಲ್ಲದೆ ಸಂಚರಿಸುವ ನಾನು ಮತ್ತು ನನ್ನದು ಎಂಬ ಭಾವದಿಂದ ಮುಕ್ತನಾದ ಪುರುಷನು ಶಾಂತಿಯನ್ನು ಪಡೆಯುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಎಲ್ಲ ಆಶೆಗಳನ್ನು ಅವ್ಯವಹಿತವಾಗಿ ತ್ಯಜಿಸಿ ನಮ್ಮನ್ನು ನಾವು ದೇವರ ಚಿಂತನಕ್ಕಾಗಿ ಮೀಸಲಾಗಿರಿಸಬೇಕೇ? ಅನ್ನ ನೀರುಗಳನ್ನು ಕೇಳದೆ ದೇವರ ಅನುಗ್ರಹದಿಂದ ತಾನಾಗಿ ದೊರೆತರೆ ಮಾತ್ರ ಸ್ವೀಕರಿಸಬೇಕೇ? ಭಗವನ್ ದಯವಿಟ್ಟು ಈ ಶರಣಾಗತಿಯ ರಹಸ್ಯವನ್ನು ವಿವರಿಸುತ್ತೀರಾ ಅಂತ ಭಗವಾನ್ ರಮಣ ಮಹರ್ಷಿಗಳನ್ನು ಒಬ್ಬ ಜಿಜ್ಞಾಸ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಭಗವಾನ್ ರಮಣ ಮಹರ್ಷಿಗೇನು ಹೇಳ್ತಾರೆ, ಅನನ್ಯ ಶರಣಾಗತಿಯು ಅನಾಸಕ್ತಿ ಯೋಗ. ಅನನ್ಯ ಶರಣಾಗತಿ ಅಂದರೆ ಏನದು? ಅನಾಸಕ್ತಿ ಯೋಗ. ಯಾವುದೇ ಆಸಕ್ತಿ ಇಲ್ಲದೆ ಮಾಡುವಂಥದ್ದು. ಆಸಕ್ತಿ ಇಲ್ಲದೆ ಮಾಡುವುದು ಅಂದರೆ ಏನರ್ಥ? ಶ್ರದ್ಧೆ ಇಲ್ಲದೆ, ಪ್ರಾಮಾಣಿಕತೆ ಇಲ್ಲದೆ ಅಂತ ಅರ್ಥ ಅಲ್ಲ. ಅದರ ಫಲದಲ್ಲಿ ಆಸಕ್ತಿ ಇಲ್ಲದೆ ಬಂದ ಫಲವನ್ನು ಬಂದ ಹಾಗೆ ಸ್ವೀಕರಿಸುವಂಥದ್ದು, ಅದು ಪೂರ್ಣವಾದ ಶರಣಾಗತಿ, ಅದು ಪೂರ್ಣವಾದ ಅನಾಸಕ್ತಿ ಯೋಗ. ಆದರೆ ಅಂದರೆ ಪ್ರತಿಯೊಂದು ಕರ್ಮಕ್ಕೂ ಫಲ ಇದ್ದೇ ಇದೆ, ಫಲ ಬಂದೇ ಬರ್ತದೆ. ಆದರೆ ನನಗೆ ಇಷ್ಟೇ ಬರಬೇಕು, ನಿರೀಕ್ಷೆ ಇರಬಾರ್ದು. ನನಗೆ ಹೀಗೆ ಫಲ ಸಿಗಬೇಕು, ನಿರೀಕ್ಷೆ ಇದ್ದರೆ ಅಲ್ಲಿ ನಿರಾಶೆ ಉಂಟಾಗ್ತದೆ, ನಿರೀಕ್ಷೆ ಇದ್ದರೆ ನಿರಾಶೆ ಉಂಟಾಗ್ತದೆ. ಆದರೆ ಭೌತಿಕ ಶರೀರದ ಧಾರಣೆಗಾಗಿ ಅವಶ್ಯವಿರುವ ಅನ್ನ ನೀರಿನ ವಿಚಾರ ಸಹ ತ್ಯಜಿಸಬೇಕೆಂದು ಅದರ ಅರ್ಥವಲ್ಲ. ನೋಡಿ, ರಮಣ ಮಹರ್ಷಿಗಳು ಸರಿಯಾಗಿ ಹೇಳ್ತಾರೆ, ನಾನು ಬೇಡದೆ ದೇವರ ಆದೇಶದಂತೆ ನನಗೆ ಏನಾದರೂ ದೊರಕಿದರೆ ಮಾತ್ರ ನಾನು ಅದನ್ನು ಊಟ ಮಾಡಬೇಕೇ? ಹೀಗೂ ಅಲ್ಲ. ಅವನು ಪುನಃ ಕೇಳ್ತಾನೆ, ನಾನು ಕಾಯಿಲೆಯಿಂದ ಬಳಲುತ್ತಿರುವಾಗ ಔಷಧ ಬಿಟ್ಟು ಕಾಯಿಲೆಯ ವಾಸಿಯನ್ನು ದೇವರಿಗೆ ಒಪ್ಪಿಸಬೇಕೇ? ಶ್ರೀ ಶಂಕರರು ಬರೆದ ಸಾಧನ ಪಂಚಕ ಗ್ರಂಥದಲ್ಲಿ ಹೀಗೆ ಹೇಳಿದರೆ, ಹಸಿವೆ ಎಂಬ ಕಾಯಿಲೆಯ ಉಪಚಾರಕ್ಕಾಗಿ ತಾನು ಪ್ರಸಾದ ರೂಪದಿಂದ ದೊರಕಿದ ಆಹಾರವನ್ನು ಸೇವಿಸಬೇಕು. ಆದರೂ ತಾನು ಕನಿಷ್ಠ ಹೊರಗೆ ಹೋಗಿಯಾದರೂ ಆಹಾರ ಅಶನಕ್ಕಾಗಿ ಯಾಚಿಸಬೇಕು. ಕೊನೆಯ ಮಾರ್ಗ ಅದು, ಬೇಡಿ ತಿನ್ನುವಂಥದ್ದು. ಅಂದರೆ ಏನಾದರೂ ಮಾಡಬೇಕು ಆಹಾರ ಸಂಪಾದನೆಗೆ. ಬೇಡಬೇಕು ಅಂತಲೇ ಅರ್ಥ ಅಲ್ಲ, ಕೆಲಸ ಮಾಡಿ ಸಂಪಾದನೆ ಮಾಡಿ ಆಹಾರವನ್ನು ಉಣ್ಣಬಹುದು. ಆಹಾರವು ದೊರಕಿದರೆ ನಾವು ಊಟ ಮಾಡುವೆವು ಎಂದು ಕಣ್ಣು ಮುಚ್ಚಿಕೊಂಡು ಎಲ್ಲರೂ ಸುಮ್ಮನೆ ಕುಳಿತುಕೊಂಡರೆ ಜಗತ್ತು ಹೇಗೆ ನಡೆಯುವುದು? ಆದ್ದರಿಂದ ತನ್ನ ಸಂಪ್ರದಾಯಕ್ಕೆ ಅನುಸರಿಸಿ, ಅದು ಮುಖ್ಯ, ತನ್ನ ಸಂಪ್ರದಾಯಕ್ಕೆ ಅನುಸರಿಸಿ ಬಂದದ್ದನ್ನು ತಾನು ಸ್ವೀಕರಿಸಬೇಕು.
ಆದರೆ ತಾನು ಕರ್ತ ಭೋಕ್ತ ಎಂಬ ತಿಳುವಳಿಕೆಯಿಂದ ಮುಕ್ತನಾಗಿ ಇರತಕ್ಕದ್ದು. ತಾನು ಸಂಪಾದನೆ ಮಾಡಿದೆ, ತಾನು ಅದನ್ನು ಉಣ್ತಾ ಇದ್ದೇನೆ ಎನ್ನುವ ಭಾವನೆಯಿಂದ ಮುಕ್ತನಾಗಿ ಇರಬೇಕು. ಅದನ್ನು ಬಿಟ್ಟುಬಿಡಬೇಕು ಆ ಭಾವನೆ. ಯಾಕಂದರೆ ಅಹಂಭಾವವೇ ಬಂಧನ. ಅಹಂಕಾರವೇ ಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂತ ಗೀತೆಯಲ್ಲಿ ಹೇಳ್ತಾರೆ. ಹಸಿದರೆ ರಸನೇಂದ್ರಿಯ ಆಹಾರ ಸ್ವೀಕರಿಸ್ತದೆ. ಹಸಿವಾದರೆ ಯಾವುದು ಆಹಾರ ತಿನ್ನೋದು, ರುಚಿ ನೋಡೋದು ಯಾವುದು? ನಾಲಿಗೆ, ನಾನಲ್ಲ. ಕಾಯಿಲೆಯಾದರೆ ದೇಹ ಔಷಧ ತೆಗೊಳ್ತದೆ, ನಾನಾ? ಕಾಯಿಲೆಯಾದರೆ ದೇಹ ಔಷಧವನ್ನು ತೆಗೊಳ್ತದೆ. ಕಾಯಿಲೆ ಆಗೋ ಯಾರಿಗೆ? ನನಗ ದೇಹಕ್ಕೋ, ನನಗೋ ಮನಸ್ಸಿಗೋ? ದೇಹ ಮತ್ತು ಮನಸ್ಸುಗಳು ಕಾಯಿಲೆ ಬಂದರೆ ಅದಕ್ಕೆ ಸರಿಯಾದ ಔಷಧಿಗಳನ್ನು ತೆಗೊಳ್ತವೆ. ತಾನು ದೇಹಾದಿ ಇಂದ್ರಿಯ ರಹಿತ ಸುಖಾತ್ಮನಿರುವನು. ಹಾಗಾದ್ರೆ ನಾನು ಯಾರು? ದೇಹ ಇಂದ್ರಿಯಗಳನ್ನು ಬಿಟ್ಟ, ಅಥವಾ ದೇಹ ಇಂದ್ರಿಯಗಳಿಗಿಂತ ಆಚೆಗಿನ, ಅಥವಾ ದೇಹ ಇಂದ್ರಿಯಗಳೆಲ್ಲದರಲ್ಲೂ ಓತಪ್ರೋತವಾಗಿರುವ, ಅಥವಾ ದೇಹ ಇಂದ್ರಿಯಗಳಿಗೆ ಚೈತನ್ಯವನ್ನು ತುಂಬುವ, ಅಥವಾ ದೇಹ ಇಂದ್ರಿಯಗಳ ಮೂಲ ಅಸ್ತಿತ್ವವಾದಂತಹ ಸುಖವಾದ ಆತ್ಮನೇ ತಾನು. ಸಚ್ಚಿತ್ ಸುಖ ಸ್ವರೂಪ ಅಂತ, ಸಚ್ಚಿದಾನಂದ ಸ್ವರೂಪನಾದ ಆತ್ಮನೇ ತಾನು. ನರಳುವುದು, ಕಣ್ಣಿನ ಎವೆ ಬಡಿತ, ಶ್ವಾಸೋಚ್ಛಾಸ, ಈ ಕ್ರಿಯೆಗಳು ತನ್ನಷ್ಟಕ್ಕೆ ತಾನೇ ನಡೀತಾ ಇರ್ತದೆ, ನಾನಲ್ಲ ಮಾಡೋದು. ಇದನ್ನು ಯೋಜಿಸುವ ಸಂಶಯಗಳಿಗೆ ಅರ್ಥವಿಲ್ಲ. ಇದನ್ನು ಯಾರು ಮಾಡೋದು ಅಂತ ಆಲೋಚನೆ ಮಾಡಬೇಕಿಲ್ಲ, ಅದನ್ನು ಸಂಶಯ ಪಡುವ ಅಗತ್ಯವೂ ಇಲ್ಲ, ಅದರಷ್ಟಕ್ಕೆ ಆಗ್ತಾ ಇರ್ತದೆ. ಇವು ಒಬ್ಬ ಕರ್ತೃವಿನ ಅಥವಾ ಈಶ್ವರನ ಸನ್ನಿಧಿಯಲ್ಲಿ ಜೀವರುಗಳ ಪ್ರಾರಬ್ಧಕ್ಕೆ ಅನುಸರಿಸಿ ನಡೆಯುತ್ತವೆ. ಈಗ ಒಬ್ಬ ಏನು ಮಾಡಬೇಕು, ಏನು ಮಾಡ್ತಾ ಇದ್ದಾನೆ ಎನ್ನುವಂಥದ್ದು ಅವನ ಪ್ರಾರಬ್ಧ. ಆ ಪ್ರಾರಬ್ಧ ಎಲ್ಲಿಂದ? ಅವನು ಮಾಡಿದ ಕರ್ಮದ ಫಲ ಕೊಡೋದು ಯಾರು? ಈಶ್ವರ ಪರಮಾತ್ಮ. ಯಾವಾಗ ಯಾವ ಕರ್ಮದ ಫಲ ಎನ್ನುವುದನ್ನು ನಿರ್ಧಾರ ಮಾಡಿಕೊಡುವಂಥದ್ದು ಅವನು. ಮಾಡಿದ್ದಾರ ಕರ್ಮವನ್ನು? ಜೀವನೇ. ಹಾಗಾಗಿ ಆ ಪರಮ ದೇವಾತ್ಮ ಶಕ್ತಿಯ ಮೇಲೆ ನೀವು ಭಾರ ಹಾಕಿದರೆ ಎಲ್ಲವೂ ತನ್ನ ತಾನೇ ಸಹಜವಾಗಿ ನಡೆದು ಹೋಗ್ತಾ ಇರ್ತದೆ. ಅದರ ಪಾಡಿಗೆ ನಾನು ಮಾಡಿದೆ, ನಾನು ಉಂತಾ ಇದ್ದೇನೆ ಅಷ್ಟೆ. ಉದಾಹರಣೆಗೆ ನೆಲದ ಮೇಲೆ ನಡೆಯುವಾಗ ನಾವು ಪ್ರತಿಯೊಂದು ಹೆಜ್ಜೆಗೂ ಒಂದು ಕಾಲನ್ನು ಎತ್ತಿಟ್ಟ ಮೇಲೆ ಮತ್ತೊಂದು ಕಾಲನ್ನು ಎತ್ತಿಡಬೇಕೇ ಎಂದು ವಿಚಾರ ಮಾಡ್ತೇವ? ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಈ ಕಾಲಿಟ್ಟ ಮೇಲೆ ಇನ್ನೊಂದು ಕಾಲಿಡಬೇಕಂತ ಆಲೋಚನೆ ಮಾಡಿಡುದ? ಕಾಲಿಡಬೇಕಾ ಬೇಡ, ಇಡಬೇಕಾ ಬೇಡ ಅಂತ ಪ್ರತಿ ಸಲ ಆಲೋಚನೆ ಮಾಡಿಟ್ಟರೆ ಮುಟ್ಲಿಕ್ಕಿಲ್ಲ ಗುರಿ. ಆದರೆ ಕಾಲಿಡುವಾಗ ನೆಲ ನೋಡಬೇಕು, ಹೆಚ್ಚು ಆಲೋಚನೆ ಮಾಡಲಿಕ್ಕಿಲ್ಲ ಅಷ್ಟೆ ಎಂದು ವಿಚಾರ ಮಾಡುವುದಿಲ್ಲ. ನಡೆದಾಡುವುದು ಸಹಜವಾಗಿದೆ, ಸಹಜವಾಗಿ ನಡೀತದೆ. ಈ ಜೀವನದ ವಿಷಯವೂ ಸಹ ಅಷ್ಟೇ. ನಾವು ಬಯಸಿದಂತೆ ಏನನ್ನಾದರೂ ತ್ಯಜಿಸಬಲ್ಲೆವೆ? ಈಗ ನನಗೆ ಇದನ್ನು ಬಿಡಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದರೆ ಬಿಡಲಿಕ್ಕೆ ಆಗ್ತದಾ? ಸಾಧ್ಯ ಇಲ್ಲ. ಏನನ್ನಾದರೂ ಮಾಡಬಲ್ಲೆವೆ? ನನಗೆ ಅದನ್ನು ಮಾಡಬೇಕು ಅಂತ ಇದೆ, ಮಾಡಲಿಕ್ಕೆ ಆಗ್ತದಾ? ನಾನು ಬಯಸಿದ್ದೇನೆ ಅಂತ ಮಾಡಲಿಕ್ಕೂ ಆಗೋದಿಲ್ಲ, ಬಿಡಲಿಕ್ಕೂ ಆಗೋದಿಲ್ಲ. ನನ್ನ ಬಯಕೆ ಅಂತ ಎಲ್ಲ ಅದು, ಮತ್ತು ಅವನ ಸಂಕಲ್ಪ. ನಮಗೆ ಅರಿವಿಲ್ಲದಂತೆ ಅಸಂಖ್ಯ ವಿಷಯಗಳು ತಮ್ಮ ತಾವೇ ನಡೆದು ಹೋಗ್ತಾ ಇರ್ತವೆ. ದೇವರಿಗೆ ಸಂಪೂರ್ಣ ಶರಣಾಗತಿ ಅಂದರೆ ಎಲ್ಲ ಆಲೋಚನೆಗಳನ್ನು ತ್ಯಜಿಸಿ ಅವನಲ್ಲಿ ಮನಸ್ಸನ್ನು ನೆಲೆಗೊಳಿಸುವುದು. ಏನು ಆಲೋಚನೆ ಮಾಡೋದು ಬೇಡ, ಬೇಡ ಬೇರೆ ಎಲ್ಲವನ್ನು ಅವನಲ್ಲಿ ಲೀನಗೊಳಿಸುವುದು ಅಂತ. ಹಾಗಾದರೆ ಆಲೋಚನೆ ಮಾಡೋದು ಬೇಡ ದುಡಿಲಿಕ್ಕೆ, ಸಂಪಾದನೆ ಮಾಡಲಿಕ್ಕೆ? ಆಲೋಚನೆ ಮಾಡಪ್ಪ, ಅದಕ್ಕೆ ಮಾಡು. ಅದಕ್ಕೆ ಮಾಡಿದರೂ ನಿರೀಕ್ಷೆ ಇಟ್ಟು ಮಾಡಬೇಡ. ಏನು ಬರ್ತದೆ ಅದರ ಫಲ, ಅದನ್ನು ಉಣ್ಣು. ಕೆಲಸ ಮಾಡಿದ್ದಕ್ಕೆ ಸಂಬಳ ಸಿಕ್ಕಿಯೇ ಸಿಗ್ತದೆ, ಅದನ್ನು ಅನುಭವಿಸು. ಅದು ಅದಕ್ಕೆ ಸಿಗತಕ್ಕಂಥ ಫಲ, ಅದು ಭಗವಂತನ ಸಂಕಲ್ಪ ಇಷ್ಟೇ ಸಿಗಬೇಕು ಅಂತ, ಅದರ ಬಗ್ಗೆ ವ್ಯಥೆ ಪಡಬೇಡ. ನಾವು ದೇವರಲ್ಲಿ ಬೆರೆತು ಬಿಟ್ಟರೆ ನಮ್ಮ ಜೀವನದ ಎಲ್ಲ ಭಾರವು ಅವನ ಮೇಲೆ ಬೀಳುತ್ತದೆ. ನಾವು ದೇವರಲ್ಲಿ ಬೆರೆತು ಬಿಟ್ಟರೆ ಏನಾಗ್ತದೆ? ಈಗ ನಾವು ಯಾರನ್ನೋ ಒಬ್ಬರನ್ನು ಆಶ್ರಯಿಸ್ತೇವೆ ರಕ್ಷಣೆಗೋಸ್ಕರ, ಆಮೇಲೆ ನಮಗೆ ಟೆನ್ಷನ್ ಉಂಟ? ಅವರೇ ನೋಡಿಕೊಳ್ತಾರೆ ಅಂತ ಪೂರ್ತಿ ವಿಶ್ವಾಸ ನಮಗಿದ್ದರೆ ಆಮೇಲೆ ಟೆನ್ಷನ್ ಇಲ್ಲ. ಯಾಕಿಲ್ಲ? ಅವರಿಗೆ ಭಾರ ಹಾಕಿ ಆಯ್ತಲ್ಲ ಪೂರ್ತಿ. ಹಾಗೆ ನಾವು ದೇವರಲ್ಲಿ ಬೆರೆತು ಬಿಟ್ಟರೆ ನಮ್ಮ ಜೀವನದ ಎಲ್ಲ ಭಾರವು ಅವನ ಮೇಲೆ ಬೀಳುತ್ತದೆ. ಆಗ ಅವನೇ ನೋಡಿಕೊಳ್ಬೇಕಾಗ್ತದೆ, ಜವಾಬ್ದಾರಿ ಇದೆ ಅವನಿಗೆ, ನೋಡಿಕೊಳ್ತಾನೆ ಅವನು. ಯೋಗಕ್ಷೇಮ ವಹಾಮ್ಯಹಂ ಅಂತ ಹೇಳ್ತಾನೆ. ಯೋಗ ಅಂದರೆ ಏನು? ಪ್ರಾಪ್ತಿ. ಹಾಂ, ಇಲ್ಲದೇ ಇರುವುದು ಸಿಗುವಂಥದ್ದು ಅದು ಯೋಗ. ಕ್ಷೇಮ ಅಂದರೆ ಏನು? ಇದ್ದದ್ದನ್ನು ಉಳಿಸ್ಕೊಳ್ತಕ್ಕಂಥದ್ದು. ಇದೆರಡನ್ನೂ ಕೂಡ ಅವನೇ ನೋಡಿಕೊಳ್ತಾನೆ, ಅವನಿಗೆ ನಾವು ಪೂರ್ತಿ ಶರಣಾದರೆ ಅಂತೇಳಿ. ಹತ್ರ ಏನು ಆಗ ಹೇಳಿದಾಗ ಕೂತ್ಕೊಂಡು ಬಾಯಿ ಹಿಡಿದು ಕೂತ್ರೆ ಬಾಯಿಗೆ ಬೀಳೋದಲ್ಲ. ಏನು ಮಾಡಿದರೂ ಕರ್ಮಯೋಗದಲ್ಲಿ ಮಾಡು, ಫಲವನ್ನು ಬಯಸಿ ಮಾಡಬೇಡ, ಬಂದ ಫಲವನ್ನು ತಿರಸ್ಕರಿಸಬೇಡ. ಎದುರುಚ್ಚಾ ಲಾಭ ಸಂತುಷ್ಟನಾಗಿ, ಸಿಕ್ಕಿದ್ದರಲ್ಲಿ ತೃಪ್ತಿಯಿಂದ ಇರು, ಸಂತುಷ್ಟನಾಗಿರು. ಆತ್ಮಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ ಚಿಂತಯೇತ್. ಮನಸ್ಸನ್ನು ಆತ್ಮನಲ್ಲಿ ನೆಲೆಗೊಳಿಸಿ ಬೇರೆ ಏನನ್ನು ಚಿಂತಿಸಬೇಡ. ಆಗುವುದು ಆಗ್ತದೆ, ಅದರ ಪಾಡಿಗೆ ಆಗುವುದು ಆಗಲಿ, ಏನು ಬೇಕಿದ್ರೆ ಆಗಲಿ. ಆಕಾಶ ಕೆಳಗೆ ಬೀಳಲಿ, ಭೂಮಿ ಮೇಲಕ್ಕೆ ಹಾರಲಿ, ಆಕಾಶಕ್ಕೆ.
ಇದು ವಿಚಾರ. ಇನ್ನು ಮುಂದಿನದನ್ನು ಬಹುಶಃ ನೋಡೋಣ. ಮುಂದಿನ ಪ್ರಶ್ನೆ, ಆದರೆ ನಾನು ಮಾಡುವ ಎಲ್ಲ ಕ್ರಿಯೆಗಳನ್ನು ಮಾಡುವವನು ನಿಜವಾಗಿ ದೇವರೇ ಅಲ್ವೇ? ಇನ್ನೊಂದು ಪ್ರಶ್ನೆ, ಹಾಗಾದರೆ ನಾನು ಏನು ಮಾಡಿದರೂ ಕೂಡ ದೇವರೇ ಅಲ್ವೇ ಮಾಡೋದು, ನಾನಲ್ಲಲ್ಲ? ಹೌದು, ಉತ್ತರ ಕೊಡ್ತಾರೆ ರಮಣ ಮಹರ್ಷಿಗಳು, ನಿಜವಾದ ಕರ್ತೃ ಈಶ್ವರನೇ ಇದ್ದಾನೆ. ಮನುಷ್ಯನು ತಾನೇ ಕರ್ಮ ಮಾಡುವವನೆಂದು ಭಾವಿಸಿರುವುದೇ ಈಗಿರುವ ಆತನ ಸಮಸ್ಯೆಯಾಗಿದೆ. ನಾನು ಈ ಪ್ರವಚನವನ್ನು ಮಾಡ್ತಾ ಇದ್ದೇನೆ, ನಾನು ಈ ಪುಸ್ತಕವನ್ನು ಬರೀತಾ ಇದ್ದೇನೆ ಅಂಥೇಳಿ ನಾನು ಭಾವಿಸುವಂಥದ್ದೇ ನನ್ನ ಸಮಸ್ಯೆ. ನಾನು ಆ ರೀತಿ ಭಾವಿಸಿದರೆ ಮತ್ತೆ ಎಲ್ಲವೂ ಆತನೇ ಮಾಡಿಸೋದಪ್ಪ, ಏನು ಬೇಕಿದ್ರು ಮಾಡು. ನೀನು ಮಾಡ್ತಾ ಏನು ಬೇಕಿದ್ರು ಮಾಡೋದ್ರಲ್ಲ, ನೀನು ಮಾಡ್ತಾ ಇರೋದು ಏನನ್ನು ಅದೆಲ್ಲವೂ ಅವನು ಮಾಡ್ತಾ ಇರೋದು, ನೀನಲ್ಲ. ಆದರೆ ನಾನು ಮಾಡುವುದು ಅಂತ ಭಾವಿಸುವಂಥದ್ದು ತಪ್ಪು, ಅದೇ ಸಮಸ್ಯೆ, ಇದೇ ತಪ್ಪು. ಎಲ್ಲವನ್ನು ಮಾಡುವುದು ಮತ್ತು ಕರ್ಮಫಲ ಕೊಡುವುದು ಕೂಡ ಪರಮಶಕ್ತಿಯೇ. ಮನುಷ್ಯ ಕೇವಲ ಒಂದು ಉಪಕರಣ ಮಾತ್ರ. ಹೇಗೆ ವಿಷ್ಣುವಿನ ಕೈಯಲ್ಲಿ ಸುದರ್ಶನ ಚಕ್ರ ಇದೆಯೋ, ಹೇಗೆ ಶಿವನ ಕೈಯಲ್ಲಿ ತ್ರಿಶೂಲ ಇದೆಯೋ, ಬ್ರಹ್ಮನ ಕೈಯಲ್ಲಿ ಬ್ರಹ್ಮದಂಡ ಇದೆಯೋ, ದೇವಿಯ ಕೈಯಲ್ಲಿ ಯಾವ್ಯಾವ ಆಯುಧಗಳಿವೆಯೋ, ಅದೇ ರೀತಿಯಲ್ಲಿ ನಾವು ಆ ಪರಮಾತ್ಮನ ಕೈಯಲ್ಲಿ ಆಯುಧ. ಮನುಷ್ಯ ಕೇವಲ ಒಂದು ಉಪಕರಣ ಮಾತ್ರ. ಈ ಅಭಿಪ್ರಾಯವನ್ನು ಮನುಷ್ಯನು ಒಪ್ಪಿಕೊಂಡ್ರೆ ತೊಂದರೆಗಳಿಂದ ಬಿಡುಗಡೆಯನ್ನು ಹೊಂದ್ತಾನೆ, ದುಃಖಗಳಿಂದ ಬಿಡುಗಡೆಯನ್ನು ಹೊಂದ್ತಾನೆ. ಇಲ್ಲವಾದರೆ ಅವನು ಸಮಸ್ಯೆಗಳನ್ನು ಆಹ್ವಾನಿಸ್ತಾನೆ. ಉದಾಹರಣೆಗೆ ತೆಗೆದುಕೊಳ್ಳಿ, ಒಂದು ಗೋಪುರದ ತಳಪಾಯದಲ್ಲಿ ಒಂದು ಕೆತ್ತಿದ ಕಲ್ಲಿನ ಮೂರ್ತಿ ಇದೆ. ಗೋಪುರದ ಎಲ್ಲ ಭಾರವನ್ನು ತನ್ನ ಹೆಗಲ ಮೇಲೆ ಹೊತ್ತಂತೆ ತೋರುವ ಹಾಗೆ ಆ ಮೂರ್ತಿಯನ್ನು ರಚಿಸಲಾಗಿದೆ. ಅದರ ಭಂಗಿ ಮತ್ತು ನೋಟಗಳು ಅತ್ಯಂತ ಆಯಾಸದಲ್ಲಿ ಇದ್ದಂತಹ ದೃಶ್ಯ. ಗೋಪುರದ ಪೂರ್ಣ ಭಾರವನ್ನು ಅದೇ ಹೊತ್ತಿರುವಂತೆ ಕಾಣುವಂಥದ್ದು. ಆದರೆ ವಿಚಾರ ಮಾಡಿದರೆ ಭೂಮಿಯ ತಳಹದಿಯ ಮೇಲೆಯೇ ನಿಂತಿರ್ತದೆ ಆ ಮೂರ್ತಿಯು ಸಹ, ಗೋಪುರದ ಭಾಗವೇ ಆಗಿರ್ತದೆ. ಭೂಮಿಯೇ ಗೋಪುರದ ಭಾರವನ್ನು ಹೊತ್ತಿರುವಂಥದ್ದು, ನಾನು ಹೊತ್ತಿರುವೆನೆಂದು ಕಲ್ಲಿನ ಮೂರ್ತಿ ಹೇಳ್ತದೆ. ಇದು ತಮಾಷೆಯಲ್ವೇ? ಕರ್ತೃಭಾವವನ್ನು ಧರಿಸಿದ ಸಾಮಾನ್ಯ ಮನುಷ್ಯನ ಸ್ಥಿತಿ ಹಾಗೆಯೇ ಇದೆ. ಇಡೀ ಸಂಸಾರವನ್ನು ನಾನು ಹೊತ್ತಿದ್ದೇನೆ, ಇಡೀ ಆಸ್ಪತ್ರೆಯನ್ನು ನಾನು ಹೊತ್ತಿದ್ದೇನೆ, ಇಡೀ ತೋಟವನ್ನು ನಾನೇ ಹೊತ್ತುಕೊಂಡಿದ್ದೇನೆ ಅಂತೇಳಿ ಭಾವಿಸುವುದು ನಮ್ಮ ಮೂರ್ಖತನ. ಇಡೀ ಸಂಸ್ಥೆಯನ್ನು ನಾನು ಹೊತ್ತುಕೊಂಡಿದ್ದೇನೆ, ಅದರ ಭಾರೆಲ್ಲ ನನ್ನ ಮೇಲೆ ಇದೆಯಪ್ಪ ಅಂತ ಭಾವಿಸಿದರೆ ಅದು ನಮ್ಮ ಮೂರ್ಖತನ. ನಾವಿಲ್ಲದಿದ್ದಾಗ ನಡೀಲಿಲ್ವ ಅದು? ನಾವು ಹೋದ ಮೇಲೆ ನಡೆಯುವುದಿಲ್ವ? ಪ್ರಶ್ನೆ, ಸ್ವಾಮಿಗಳೇ, ದೇವರನ್ನು ಪ್ರೀತಿಸುವುದು ಒಳ್ಳೆಯದಲ್ವೇ? ಹಾಗಾದರೆ ಪ್ರೇಮದ ಭಕ್ತಿ ಮಾರ್ಗವನ್ನು ಏಕೆ ಅನುಸರಿಸಬಾರದು ಅಂತ ಇನ್ನೊಂದು ಪ್ರಶ್ನೆ. ನನಗೆ ಪ್ರಶ್ನೆಗಳು ಪುಂಖಾನುಪುಂಖವಾಗಿ ಬರ್ತವೆ ಒಂದಾದ ಮೇಲೊಂದು. ಉತ್ತರ, ಅದನ್ನು ಬೇಡವೆಂದು ಯಾರು ಹೇಳಿದರು? ನಾನು ಹೇಳಿದ್ದೇನೆ ಬೇಡ ಅಂತೇಳಿ. ರಮಣ ಮಹರ್ಷಿಗಳು ಉತ್ತರ ಕೊಡ್ತಾರೆ, ಅದರ ಉತ್ತರವೂ ಅಷ್ಟೇ ಚೆನ್ನಾಗಿದೆ. ನೀವು ಹಾಗೇ ಮಾಡಬಲ್ಲಿರಿ, ನಿಮಗೆ ಆಗ್ತದೆ, ಹಾಗೂ ಮಾಡಲಿಕ್ಕೆ ಆಗ್ತದೆ, ನಿಮ್ಮಿಂದ ಸಾಧ್ಯ ಉಂಟು. ಆದರೆ ನೀವು ಭಕ್ತಿಯ ಬಗ್ಗೆ ಮಾತನಾಡುವಾಗೆ ದ್ವೈತವಿರುತ್ತದೆ. ನೀವು ದೇವರು ಇನ್ನೊಬ್ಬ ಅವನನ್ನು ಪ್ರೀತಿಸ್ತೇನೆ, ಪ್ರೀತಿಸಬೇಕಿದ್ರೆ ಇನ್ನೊಬ್ಬ ಬೇಕಲ್ಲ, ನೀವು ಇನ್ನೊಬ್ಬ ದೇವರನ್ನು ಪ್ರೀತಿಸ್ತಾ ಇದ್ದೀರಿ, ಪ್ರೇಮ ಭಕ್ತಿ ಮಾಡ್ತಾ ಇದ್ದೀರಿ ಅಂತೇಳಿ, ಆದರೆ ಅಲ್ಲಿ ಏನಿರ್ತದೆ? ದ್ವೈತ ಇರ್ತದೆ, ಎರಡಿರ್ತದೆ, ನಾನು ನೀನು. ಪ್ರೀತಿಸುವ ಪುರುಷ ಮತ್ತು ಪ್ರೀತಿಸಲ್ಪಡುವ ದೇವರು ಎಂಬ ಭಿನ್ನ ಭಾವ ಇದೆ. ದೇವರು ಭಕ್ತನಿಗೆ ಭಿನ್ನನಿರುವುದಿಲ್ಲ. ನಿಜವಾಗಿ ನಿಜವಾಗಿ ನೋಡಿದರೆ ದೇವರು ಭಕ್ತನಿಗಿಂತ ಬೇರೆ ಅಲ್ಲ. ಆದ್ದರಿಂದ ಪ್ರೀತಿ ಎಂದರೆ ಅದು ತನ್ನ ಆತ್ಮದ ಮೇಲೆ ಇರುವ ಪ್ರೀತಿ, ಅದುವೇ ನಿಜವಾದ ಪ್ರೀತಿ ಅಂತ ಇಲ್ಲಿ ರಮಣ ಮಹರ್ಷಿಗಳು ತೀರ್ಪು ಕೊಡ್ತಾರೆ. ಜಜ್ಮೆಂಟ್, ಏನಪ್ಪ ದೇವರು ಅಂತ ಹೇಳಿದರೆ ಉಡುಪಿಯಲ್ಲಿರುವ ಶ್ರೀಕೃಷ್ಣನ ಮೇಲೆ ಪ್ರೀತಿಯಲ್ಲ, ಅಥವಾ ಪುಣಚದಲ್ಲಿರುವ ಮಹಿಷಮರ್ದಿನಿ ಮೇಲೆ ಪ್ರೀತಿಯಲ್ಲ, ಮತ್ತೆ ಆ ಮಹಿಷಮರ್ದಿನಿಯೋ ಕೃಷ್ಣನೋ ನಿನ್ನೊಳಗೆ ಇದ್ದಾನೆ ಇದ್ದಾಳೆ, ಆ ಆತ್ಮರೂಪವಾಗಿದ್ದಾನೆ ಅಥವಾ ಇದ್ದಾಳೆ, ಆ ಆತ್ಮವನ್ನು ಪ್ರೀತಿಸು. ಆವಾಗ ಎಲ್ಲ ದೇವರುಗಳನ್ನು ಪ್ರೀತಿಸಿದಾಗ್ತದೆ. ದೇವರು ಆತ್ಮಸ್ವರೂಪಿ, ಪರಮಾತ್ಮ ಅಂತ ಹೇಳಿದರೆ ಎಲ್ಲರೊಳಗಿರುವ ಆತ್ಮ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಇದನ್ನು ಎಲ್ರಿಗೆ ಹೇಳಲಿಕ್ಕೆ ಹೋದರೂ ಕಷ್ಟವೇ. ಇರಲಿ, ಇನ್ನು ಮುಂದಿನ ವಿಚಾರವನ್ನು ನಾಳೆ ದಿವಸ ಮುಂದುವರಿಸೋಣ. ಹರೇ ರಾಮ್, ಹರೇ ಕೃಷ್ಣ. ಸದ್ಗುರು ಚರಣಾರ್ಥಿ ನಮಸ್ತ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಜ್ಜನಾ ಸಂತು ನಿರ್ಭಯಾ. ಓಂ ತತ್ಸತ್. ಶ್ರೀರಮಣಾರ್ಪಿತಮಸ್ತು. ಕರಚರಣಕೃತಂ ವಾಕ್ಕಾಯಜಂ ಕರ್ಮಜಂ ವಾ ಶ್ರವಣನಯನಜಂ ವಾ ಮಾನಸಂ ವಾ ಅಪರಾಧಂ
ವಿಹಿತಮವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ.